ದೀನನಾನು ಸಮಸ್ತ ಲೋಕಕ್ಕೆ ದಾನಿನೇನು ಏನ ಬಲ್ಲೆನು ನಾನು ನೆರೆ ಸುಜ್ಞಾನ ಮೂರುತಿ ನೀನು ನಿನ್ನ ಸಮಾನರುಂಟೆ ದೇವ ಎಷ್ಟು ಮಾಡಲು ಮುನ್ನ ಎಷ್ಟು ಮಾಡಲು ಮುನ್ನ ತಾಪಡದಷ್ಟೇ ಎಂಬುದ ಲೋಕದೊಳು ಮತಿಗೆಟ್ಟ ಮಾನವರು ಆಡುತಿಹರು ಆ ಮಾತದಂತಿರಲಿ ಪಟ್ಟವ ಆರಿಂದಾಯ್ತು ಧ್ರುವನಿಗೆ ಕೊಟ್ಟ ವರ ತಪ್ಪಿದೆ ಕುಚೇಲಗೆ ಇಷ್ಟ ಭಾಂದವ ನೀನು ಕೃಷ್ಣ ಕುಚೇಲಗೆ ಇಷ್ಟ ಭಾಂದವ ನೀನು ರಕ್ಷಿಸೋ ನಮ್ಮನು ಅನವರತ ಎಷ್ಟು ಮಾಡಲು ಮುನ್ನತ ಪಡೆದಷ್ಟೇ ಎಂಬುದ ಲೋಕದಲ್ಲಿ ಲೋಕದೊಳು ಮತಿಗೆಟ್ಟ ಮಾನವರು ಆಡುತಿಹರಾ ಮಾತು ಅದಂತಿರಲಿ ಅದರಲ್ಲಿ ಹಾಗೇನೆ ಕೆಲವರು ಹೇಳುವುದುಂಟು ಏನು ಮಾಡಿದ್ರೇನು ಸ್ವಾಮಿ ನಾವು ಹಣೆ ಬರ ನಮ್ಮದು ಉಣ್ಬೇಕಾದದ್ದನ್ನು ನಮಗೆ ಅಷ್ಟೇ ಸಿಗುವುದು ಸಮಸ್ಯೆ ಏನು ಗೊತ್ತಾ ಸಿಕ್ಕಿರುತ್ತೆ ಬೇಕಾದಷ್ಟು ಇವ್ರು ಅನ್ಕೊಂಡಷ್ಟು ಸಿಗಲಿಲ್ಲ ಅನ್ನೋದನ್ನು ತಲೆಯಲ್ಲಿ ಇಟ್ಟುಕೊಂಡು ಇದ್ದದ್ದನ್ನು ಮರೆತು ಬಿಟ್ಟು ಇರುವುದೆಲ್ಲವ ಬಿಟ್ಟು ಇರದಿದ್ದದಡೆಗೆ ತುಡಿಯುವುದೇ ಜೀವನ ಅದಾ ಜೀವನ ಜೀವನ ಹಾಗಲ್ಲ ನಮಗೆ ಏನು ಇದೆಯೋ ಅದರ ಬಗ್ಗೆ ಸುಖ ಪಡಬೇಕು ನಾವು ಅದನ್ನು ಮರ್ತೇ ಬಿಡ್ತೇವೆ ನಮಗೆ ಏನು ಯೋಚನೆ ಮಾಡಿರ್ತೇವೆ ನಾವು ಏನೋ ಒಂದು ಲೆಕ್ಕಾಚಾರ ಹಾಕಿರ್ತೇವೆ ಅಷ್ಟು ಸಿಗಲಿಲ್ಲ ಅಂದ ತಕ್ಷಣ ದೇವರು ಮೋಸ ಮಾಡಿದ ಅಂತ ಹೀಗೆ ಎಷ್ಟು ಕೊಟ್ಟರು ಅದು ಪಡೆದಷ್ಟು ಅದರಲ್ಲಿ ಸಂಪತ್ತಿದೆ ಅಂತ ಯೋಚನೆ ಮಾಡದೆ ಮತ್ತಷ್ಟು ಲೋಭಿಗಳಾಗಿ ಮಾತಾಡೋರ ಬಗ್ಗೆ ನಾವು ಮಾತಾಡಿ ಉಪಯೋಗ ಇಲ್ಲ ಅದರ ಬಗ್ಗೆ ಬಿಟ್ಬಿಡೋಣ ನಾವೇನು ಯೋಚಿಸಬೇಕು ನಮಗೆ ಏನೇನಿದೆ ಅನ್ನೋದನ್ನು ಯೋಚಿಸಬೇಕು ಎಷ್ಟೋ ಸಂದರ್ಭದಲ್ಲಿ ಆರೋಗ್ಯ ಇದೆ ಅನ್ನೋದೇ ದೊಡ್ಡ ಸಂಪತ್ತು ಋಣ ಇಲ್ಲದೆ ಬದುಕ್ತಾ ಇದ್ದೇವೆ ಅನ್ನೋದೇ ದೊಡ್ಡ ಸಂಪತ್ತು ಒಳ್ಳೆಯವ್ರ ಜೊತೆಗೆ ಸಹವಾಸಕ್ಕೆ ನಾಲ್ಕು ಮಾತು ಸಿಗುತ್ತೆ ಅಂದರೆ ಅದೇ ದೊಡ್ಡ ಸಂಪತ್ತು ನಮ್ಮ ಮನೆಯ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಒಟ್ಟಿಗಿದ್ದೇವೆ ಅಂತಂದರೆ ಅದೇ ದೊಡ್ಡ ಸಂಪತ್ತು ಈ ಸಂಪತ್ತುಗಳನ್ನು ಬಿಟ್ಟು ಇನ್ಯಾವುದೋ ಬ್ಯಾಂಕನ್ನು ಬ್ಯಾಲೆನ್ಸು ಇನ್ನೇನೋ ಒಂದನ್ನು ಯೋಚನೆ ಮಾಡಿ ಅದನ್ನೆಲ್ಲ ಹೊಡ್ಕೊಂಡು ತಲೆಯ ಮೇಲೆ ಇಟ್ಟುಕೊಂಡಿದ್ರು ಕೂಡ ಸಣ್ಣ ಸುಖಗಳಿಗೆ ನಾವು ಪರದಾಡುವಂಥ ಪರಿಸ್ಥಿತಿ ಬರುವುದಕ್ಕಿಂತ ಏನು ಸುಖ ಇದೆಯೋ ಅದನ್ನೇ ಪ್ರಾಮಾಣಿಕವಾಗಿ ಅನುಭವಿಸುವಂತಹ ಎಚ್ಚರಿಕೆ ನಮಗೆ ಬರಬೇಕು ಹಾಗೆ ಬಂದರೆ ಅದು ದೊಡ್ಡ ಸುಖವಾಗುತ್ತೆ ಅಲ್ಲ ದೇವರು ಕೊಡುವುದಿಲ್ಲ ಅಂತ ನಾವು ಮಾತಾಡಿಕೊಳ್ತೇವೆ ಧ್ರುವನಿಗೆ ಎಂಥ ದೊಡ್ಡ ಲೋಕ ಸಿಕ್ಕಿತು ಎಂಥ 36,000 ವರ್ಷ ಅವನು ಭೂಮಿಯನ್ನು ಆಳುವುದಕ್ಕೆ ಬೇಕಾದ ವರ ಸಿಕ್ಕಿತು ಜೊತೆಗೆ ಧ್ರುವನ ಸ್ಥಾನ ಅದು ಶಾಶ್ವತವಾದ ಒಂದು ಸ್ಥಾನದಲ್ಲಿ ಇಡೀ ಜಗತ್ತು ಯಾವುದಕ್ಕೆ ಪ್ರದಕ್ಷಿಣೆ ಬರ್ತಾ ಇದೆಯೋ ಅಂಥ ಮೂಲ ಸ್ಥಾನಕ್ಕೆ ಒಡೆಯನಾಗಿ ನಿಲ್ಲುವಂತಹ ಭಾಗ್ಯ ಸಿಕ್ಕಿತು ಕುಚೇಲ ಏನೂ ಕೇಳಲಿಲ್ಲ ಕೊಡಬೇಕು ಅಂತ ಒಂದು ಸ್ವಲ್ಪ ಹರಿದ ಬಟ್ಟೆಯಲ್ಲಿ ಅವಲಕ್ಕಿಯನ್ನು ಹಿಡ್ಕೊಂಡು ಹೋಗಿದ್ದ ನಾಚಿಕೆ ಆಯಿತು ಇಂಥ ದೊಡ್ಡ ಅರಮನೆಯ ಬಂಗಾರದ ಅಗಳಿಗಳ ಮಧ್ಯದಲ್ಲಿ ನನ್ನ ಈ ಮುರುಕು ಬಟ್ಟೆಯಲ್ಲಿ ಸಿಕ್ಕಿಸಿಕೊಂಡ ಅವಲಕ್ಕಿಯನ್ನು ಎಂತು ಕೊಡಲಿ ಇಂಥ ಸುಮ್ಮನೆ ಅದನ್ನು ಕೈಯೊಳಗೆ ಇಟ್ಟುಕೊಂಡು ಬಚ್ಚಿಟ್ಟುಕೊಂಡಿದ್ದರೆ ಹುಡುಕಿ ಕೃಷ್ಣ ಕೇಳಿದ ಕೊಡು ನನಗದನ್ನು ಅಂತ ತಲೆಯಲ್ಲಿ ಹೋಗುವಾಗ ಹೆಂಡತಿ ಹೇಳಿ ಕಳಿಸಿದ್ಲು ತುಂಬ ಕಷ್ಟ ಆಗುತ್ತೆ ನಿಮ್ಮ ಬಾಲ್ಯದ ಗೆಳೆಯ ಅಂತ ಬೇರೆ ಹೇಳಿದ್ದೀರಿ ಮನೆಯ ಸಮಸ್ಯೆ ಎಲ್ಲ ಪರಿಹಾರ ಆಗಬೇಕು ನೀವು ಏನಾದರೂ ದೊಡ್ಡ ಗಂಟೆ ಹೊತ್ಕೊಂಡು ಬರಬೇಕು ಅಂತ ಆದರೆ ಕೃಷ್ಣನನ್ನು ನೋಡಿದ ಮೇಲೆ ಕೃಷ್ಣನ ಆ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಏನು ಕೇಳಲಿಕ್ಕೆ ಮನಸ್ಸೇ ಬರಲಿಲ್ಲ ಹೇಗೆ ಕೇಳುವುದು ಇಂಥ ಒಂದು ಬಾಂಧವ್ಯವನ್ನು ಕೇಳಿ ಸಂಬಂಧ ಹಾಳಿ ಮಾಡಿಕೊಳ್ಬೇಕಾ ಬೇಡ ಈ ಕೃಷ್ಣನಂತಹ ಒಳ್ಳೆಯವನ ಮಿತ್ರತ್ವವನ್ನು ಉಳಿಸಿಕೊಳ್ಳುವುದೇ ನನ್ನ ಭಾಗ್ಯದ ದೊಡ್ಡ ಸಂಪತ್ತು ಅಂತ ಬಹಳ ಎಚ್ಚರಿಕೆಯಿಂದ ಏನೂ ಕೇಳದೆ ಮರಳಿ ಬಂದರೆ ಅವನ ಮನೆಯ ದಾರಿಯೇ ಗೊತ್ತಾಗಲಿಲ್ಲ ಅವನಿದ್ದ ಮನೆಯ ಪರಿಸರವೇ ಅರ್ಥ ಆಗಲಿಲ್ಲ ಹೆಂಡತಿಯೇ ಜರಿತಾರಿ ಸೀರೆಯನ್ನು ಮೈ ಮೇಲೆ ಬಗೆಯ ಒಡವೆಗಳನ್ನು ಹಾಕಿಕೊಂಡು ರೀ ಅಂತ ಕರೆದಾಗಲೇ ಅವನಿಗೆ ಗೊತ್ತಾಯಿತು ಇದು ನನ್ನ ಹೆಂಡತಿ ಸುತ್ತ ಓಡುವ ಹರುಕು ಬಟ್ಟೆಗಳಿಂದಲೇ ಮಕ್ಕಳನ್ನು ನೋಡಿದವನಿಗೆ ಮೊದಲ ಬಾರಿಗೆ ಚಂದದ ಬಟ್ಟೆ ಉಟ್ಟು ಹೊಸ ಬಟ್ಟೆಗಳನ್ನುಟ್ಟು ಕೃಷ್ಣ ರುಗ್ಮಿಣಿಯರು ಇಲ್ಲಿಗೆ ಬಂದು ನಮಗೆ ಎಲ್ಲ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಹೋದರು ಅಂತ ಹೇಳುವಾಗ ಅವನಿಗೆ ಕಣ್ಣಿನ ನೀರಿಗೆ ನೆಲ ತಾಕಲಿಕ್ಕೆ ಜಾಗ ಸಾಕಾಗಲಿಲ್ಲ ಅಷ್ಟು ಅತ್ತ ಅವನು ದೇವ್ರ ಹತ್ರ ಕೇಳಲಿಲ್ಲ ಅಂದರೂ ಕೊಟ್ಟು ಬಿಟ್ಟ ಅಲ್ವಾ ದೇವರಿಗೆ ಕೊಡಬೇಕು ಅಂತಿದ್ದರೆ ಖಂಡಿತ ಸರಿಯಾದ ಕಾಲಕ್ಕೆ ಎಷ್ಟು ಕೊಡಬೇಕು ಅಷ್ಟನ್ನು ಕೊಟ್ಟೇ ಕೊಡ್ತಾನೆ ನಮಗೆ ಇವತ್ತು ಮಕ್ಕಳಿಗೆ
ಕೇಳಿದ ತಕ್ಷಣ ಕೊಟ್ಟು ಬಿಡಬೇಕು ಅಂತ ತಾಯಿಯರ ತಂದೆಯರ ದೊಡ್ಡ ಪ್ರೀತಿ ಅಂತ ನಾವು ಭಾವಿಸ್ತೇವೆ. ಆದರೆ ಯಾವುದು ಸಿಗಬೇಕು ಯಾವುದು ಸಿಗುವುದಿಲ್ಲ, ಬದುಕಿನಲ್ಲಿ ಕೊನೆಯ ತನಕನೂ ಅಪ್ಪ ಅಮ್ಮನೇ ಸಾಕ್ಲಿಕ್ಕೆ ಸಾಧ್ಯ ಇಲ್ಲ, ಆಗ ಕಷ್ಟಗಳನ್ನು ಅನುಭವಿಸಬೇಕಾಗದೆ ಚಿಕ್ಕ ಕಷ್ಟವು ದೊಡ್ಡ ಕಷ್ಟ ಅಂತ ಅನಿಸುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, 10 ಕೇಳಿದರೆ 1 ಸಿಗ್ತಿತ್ತು, 10 ಸಲ ಕೇಳಿದರೆ ಯುಗಾದಿಗೋ ದೀಪಾವಳಿಗೋ ಸಿಗ್ತಿತ್ತು, ಬಿಟ್ಟರೆ ಬೇರೆ ಸಮಯದಲ್ಲಿ ಸಿಗ್ತಿರಲಿಲ್ಲ. ಹಾಗೆ ಒಂದು ಸರ್ತಿ ಸಿಗುವುದರಲ್ಲೂ ಒಂದು ಹುಮ್ಮಸ್ಸಿತ್ತು, ಖುಷಿ ಇತ್ತು, ಮತ್ತು ಯಾವತ್ತಿಗೂ ನೆನಪಿನ ಬುತ್ತಿಯಾಗಿರ್ತಿತ್ತು. ಈಗ ಶನಿವಾರ ಶನಿವಾರ ಬಂದಾಗಲೆಲ್ಲ ಮಾಲಿಗೆ ಹೋಗದಿದ್ದರೆ ನಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮನೇ ಅಲ್ಲ, ಗಂಡ ಗಂಡನೇ ಅಲ್ಲ, ಅದೊಂದು ATM ಇದ್ದ ಹಾಗೆ, ಕಾರ್ಡ್ ಹಾಕಿದಾಗಲೆಲ್ಲ ದುಡ್ಡು ಹೊರಗೆ ಬರಬೇಕು ಅಂತನ್ನುವ ಮೆಷಿನ್ಗಳನ್ನು ಹಾಗೆ ನಾವು ಯೋಚನೆ ಮಾಡ್ತೇವೆ. ಪ್ರೀತಿಗಳಿಗೆ ಸಂಬಂಧಗಳಿಗೆ ಬೆಲೆಯೇ ಇಲ್ಲ ಅನ್ನುವ ರೀತಿಯಲ್ಲಿ ಕೇಳಿದ ತಕ್ಷಣ ಸಿಗಬೇಕು. ಮಕ್ಕಳಿಗೆ ಹಾಗೆ ಅಭ್ಯಾಸ ಮಾಡಿ, ಒಂದು ದಿವಸ ಕೊಡಲಿಲ್ಲ ಅಂದಾಗ ತುಂಬ ಹಠ ಮಾಡ್ತಾಯಿವಿ ರೀ, ನಮ್ಮ ಮಕ್ಕಳನ್ನು ಸುಧಾರಿಸ್ಲಿಕ್ಕಾಗಲ್ಲ ಅಂತ ನಾವೇ ಅವರಿಗೆ ಬೇಕಾದ ಅಭ್ಯಾಸವನ್ನು ಮಾಡಿಸಿ ಆಮೇಲೆ ಅವ್ರು ನಾವು ಹೇಳಿದ್ದು ಕೇಳುವುದಿಲ್ಲ ಅಂತ ದುಃಖ ಪಡುವ ವ್ಯಥೆಯ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಎಂದರದಕ್ಕೆ ಕಾರಣ ಇನ್ಯಾರೂ ಅಲ್ಲ, ಭಗವಂತ ನಮ್ಮ ಹಾಗೆ ಕುರುಡು ಪ್ರೀತಿಯಲ್ಲಿ ಇರುವುದಿಲ್ಲ. ಎಷ್ಟು ಕೇಳಿದರೂ ಕೆಲವೊಮ್ಮೆ ಕೊಡುವುದಿಲ್ಲ. ಮಗುವಿನ ಹೊಟ್ಟೆಗೆ ಈ ಕಾಲಕ್ಕೆ ಏನು ಬೇಕು ಅಂತ ಗೊತ್ತಿದ್ದೇ, ಅದಕ್ಕೆ ಕೆಟ್ಟಿದೆ ಅಂತಂದಾಗ ಗಂಜಿಯನ್ನೇ ಉಣಿಸ್ತಾನೆ, ಕೆಟ್ಟಿಲ್ಲ ಸರಿ ಇದೆ ಅಂತಂದಾಗ ಮೃಷ್ಟಾನ್ನ ಕೊಡ್ತಾನೆ, ಹಸಿದಿದೆ ಅಂತಂದಾಗ ಊಟ ಹಾಕ್ತಾನೆ. ನಾವು ಮನೆಯಲ್ಲಿ ಒಂದೆರಡು ಸರ್ತಿ ಮನೆಯಲ್ಲಿ ಓಡಾಡುವ ಎಲ್ಲ ತಿಂದು ಆಮೇಲೆ ಎಲ್ಲೋ ಕೈ ಗಲೀಜು ಮಾಡ್ಕೊಳ್ಳಿಕ್ಕೆ ಒಂದೆರಡು ತುತ್ತು ತುದಿಯಲ್ಲಿ ತಿಂದು ಪಾರ್ಟಿ ಅಂತ ಮುಗಿಸಿಕೊಂಡು ಬರುವವರಿಗೆ ಹಸಿವಿನ ರುಚಿಯ ಬೆಲೆಯ ಅರ್ಥವೇ ಆಗುವುದು ಸಾಧ್ಯ ಇಲ್ಲ. ಹಾಗಾಗಿ ಭಗವಂತ ಕೊಡ್ತಾನೆ, ಸರಿಯಾದ ಕಾಲಕ್ಕೆ ಕೊಡ್ತಾನೆ, ಕೊಟ್ಟದ್ದು ನೆನಪುಳಿಯುವಂತೆ ಮಾಡ್ತಾನೆ. ಅಂತಹ ಕೊಡುಗೈತನ ನಿನಗಿದೆ, ನೀನು ಕೊಟ್ಟದ್ದನ್ನು ತೆಗೆದುಕೊಳ್ಳಿಕ್ಕೆ ಎರಡು ಕೈ ಸಾಲದು ಅನ್ನುವ ಎಚ್ಚರ ನನಗಿರುವಂತೆ ಸದಾ ನನ್ನನ್ನು ರಕ್ಷಿಸು ಅಂತ ಕನಕದಾಸರು ಕೇಳ್ತಾರೆ. ತನ್ನ ದೇಹ ದುರದಲ್ಲಿ ಅಡವಿಯೊಳ್ ಅನ್ಯರನ್ನು ಸಂಹರಿಸುತ್ತಿರೆ, ತನ್ನ ದೇಹ ದುರದಲ್ಲಿ ಅಡವಿಯೊಳು ಅನ್ಯರನ್ನು ಸಂಹರಿಸುತ್ತಿರೆ, ನಿನ್ನ ನಾಮದೊಳ್ ಅಧಿಕವು ಎರಡಕ್ಷರವ ಬಣ್ಣಿಸುತ್ತ ಧನ್ಯನಾದನು ಮುನಿಕುಲದಿ ಸಂಪನ್ನನಾದನು, ನಿನ್ನ ನಾಮದೊಳ್ ಅಧಿಕವು ಎರಡಕ್ಷರವ ಬಣ್ಣಿಸುತ್ತ ಧನ್ಯನಾದನು ಮುನಿಕುಲದಿ ಸಂಪನ್ನನಾದನು, ನೀನೊಲಿದ ಬಳಿಕ ಇನ್ನು ಪಾತಕ ಉಂಟೇ ಕೃಷ್ಣ, ನೀನೊಲಿದ ಬಳಿಕ ಇನ್ನು ಪಾತಕ ಉಂಟೇ ರಕ್ಷಿಸು ನಮ್ಮನು ಅನವರತ ಕೃಷ್ಣ. ಈ ಪದ್ಯ ಈಗ ಬಂದದ್ದು ಒಬ್ಬ ಬೇಡ ಇದ್ದ, ಯಾರಿಗೂ ಬೇಡವಾಗಿದ್ದ, ತನ್ನ ಹೆಂಡತಿ ಮಕ್ಕಳನ್ನು ಕಾಪಾಡುವುದಕ್ಕೋಸ್ಕರವಾಗಿ ಹೊಟ್ಟೆ ಹೊರೆಯುವುದಕ್ಕಾಗಿ ದಾರಿಯಲ್ಲಿ ಸಿಕ್ಕವರ ಬೇಟೆಯಾಡುತ್ತಿದ್ದ. ಬೇಟೆಯಾಡುವ ಹೊತ್ತಿಗೆ ಒಬ್ಬರು ಹಿರಿಯರು ಸಿಕ್ಕಿದ್ರು, ಯಾರಿಗೋಸ್ಕರ ಮಾಡ್ತಾ ಇದ್ದಿ, ನನ್ನ ಕೈಯಲ್ಲಿ ತಂಬೂರ ಬಿಟ್ಟರೆ ಇನ್ನೇನು ಇಲ್ಲ ಅಂತ ಅವರು ಮಾತಾಡಿದರು, ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಅಂತ. ತಕ್ಷಣ ಹಾಗಾದರೆ ನಿನ್ನ ಹೆಂಡತಿ ಮಕ್ಕಳ ಹತ್ರ ಕೇಳು, ನೀನು ಮಾಡುವ ಕೆಟ್ಟತನದಲ್ಲಿ ಅವರೂ ಕೂಡ ಪಾಲು ತಗೊಳ್ತಾರಾ ಅಂತ. ಅಲ್ಲಿ ಹೋಗಿ ಕೇಳಿದಾಗ ಅವರು ಹೇಳಿದರು, ಇಲ್ಲ ನೀವು ಸಾಕಬೇಕಾದದ್ದು ಕರ್ತವ್ಯ, ಅದರೆಲ್ಲ ಪಾಪ ನಿಮಗೆ, ನಮಗೆ ಹೊಟ್ಟೆಪಾಡು ಮಾತ್ರ ಬೇಕಾಗಿದ್ದು, ನೀವು ತಲೆ ಒಡೆದು ತನ್ನಿ ಅಂತ ನಾವೇನು ಹೇಳಲಿಲ್ಲ ಅಂತ. ಹೀಗೆ ಬಹಳ ಸಲೀಸಾಗಿ ಸ್ವಲ್ಪವೂ ಕಾತರವೇ ತೋರದೆ ತನ್ನ ಗಂಡ ಪಡುವ ಕಷ್ಟವನ್ನು ತಲೆಯಲ್ಲಿ ಇಟ್ಟುಕೊಳ್ಳದೆ ಇಷ್ಟು ಅನಾಯಾಸವಾಗಿ ನಮಗೆ ಪಾಪದಲ್ಲಿ ಪಾಲಿಲ್ಲ ಅಂತ ದೂರೀಕರಿಸಿದಾಗ ಮತ್ತೆ ಪಶ್ಚಾತ್ತಾಪದಿಂದ ಬಂದು ಮುನಿ ಹತ್ರ ಕೇಳಿದ. ಮುನಿಗಳು ಹೇಳಿದರು, ನೀನು ಹಾಗಾದರೆ ಒಳ್ಳೆಯ ದಾರಿಯನ್ನು ಹಿಡಿಯುವುದಕ್ಕಾಗಿ ಭಗವಂತನ ನಾಮಸ್ಮರಣೆ ಮಾಡು ಅಂತ. ಆ ನಾಮಸ್ಮರಣೆ ಏನು ಅಂತ ನೀವು ಹೇಳಿಕೊಡಿ ಅಂತ ಕೇಳಿದಾಗ ಆ ಮುನಿ ಹೇಳಿದ, ರಾಮ ಅಂತ ಹೇಳು ಅಂತ. ಆಗ ಇವನ ನಾಲಿಗೆಯಲ್ಲಿ ಯಾವತ್ತೂ ಅಂಥ ಪದವೇ ಬಂದದ್ದಿಲ್ಲ, ತಿರುಗಲಿಲ್ಲ. ಕೊನೆಗೆ ಅಲ್ಲೇ ಸುತ್ತ ಎಲ್ಲ ಒಂದಿಷ್ಟು ಮರಗಳಿದ್ದದ್ದನ್ನು ತೋರಿಸಿ ಅದೇನು ಅಂತ ಕೇಳಿದ. ಆಗ ಮರ 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 ಅಂತ ಹೇಳಿ ಅದು ರಾಮ ಆಯಿತು. ಆಮೇಲೆ ಅವನೇ ಮುಂದೆ ತಪಸ್ಸು ಮಾಡಿ ರಾಮಾಯಣವನ್ನು ಬರೆಯುವವನಾದ. ಕಥೆ ತುಂಬ ಚೆನ್ನಾಗಿದೆ ಕೇಳಲಿಕ್ಕೆ.
ಕಥೆಯ ಥೀಮು ಚೆನ್ನಾಗಿದೆ, ತಪ್ಪಿಲ್ಲ. ಆದರೆ ಇದನ್ನು ಯಥಾವತ್ತಾಗಿ ನಡೆದಿದೆ ಅಂತ ಹೇಳುವುದಕ್ಕೆ ನಮಗೆ ತುಂಬ ಸಮಸ್ಯೆಗಳಿವೆ ಇದರಲ್ಲಿ. ಏನು ಅಂದರೆ, ಒಂದು ಮೊದಲ ಸಮಸ್ಯೆ, ಈ ರಾಮಾಯಣದ ಕಾಲ ಅನ್ನೋದು ಏನಿಲ್ಲ ಅಂದರೂ 4-4.5 ಲಕ್ಷ ಹಿಂದಕ್ಕೆ ಹೋಗುತ್ತೆ, ಇನ್ನೂ ಹೆಚ್ಚು ಹೋಗುತ್ತೆ. ನಾವು ಇವತ್ತಿನ ಲೆಕ್ಕಾಚಾರದಲ್ಲಿ ಇಟ್ಟುಕೊಂಡರೂ ಅಷ್ಟೇ ಹಿಂದೆ ಹೋಗುತ್ತೆ. ಸಮಸ್ಯೆ ಏನು ಗೊತ್ತಾ, ಇಷ್ಟು ಹಿಂದಕ್ಕೆ ಹೋದರೆ ಇವರು ತೋರಿಸಿದ್ರಲ್ವ ಎದುರುಗಡೆ ಇದ್ದ ಮುನಿಗಳು ಮರ 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 ಅಂತ, ಆ ಮರ ಅನ್ನುವ ಶಬ್ದ ಎಲ್ಲಿಂದ ಬಂತು? ಮರ ಅಂದರೆ ಕನ್ನಡದ ಶಬ್ದ. ನಮಗೇನು ಸಿದ್ಧ ಆಯಿತು ಗೊತ್ತಾ, ಅದ್ಭುತವಾದ ಒಂದು PhD ಮಾಡಿಬಿಡ್ಬೋದು. ಆ ಕನ್ನಡದ ಶಬ್ದ ಅನ್ನೋದು ನಮ್ಮ ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನ ಭಾಷೆ ಅಂತ ನಾವು ಹೇಳ್ಕೊಳ್ಳಿಕ್ಕೆ ಇದಕ್ಕಿಂತ ದೊಡ್ಡ ಕಥೆ ಆಧಾರವೇ ಬೇಡ ಅಂತಾಗ್ಬಿಡುತ್ತೆ. ನಾವು ಕಥೆಯನ್ನು ಕೆಲವೊಮ್ಮೆ ಭಾರಿ ಹುಮ್ಮಸ್ಸಿನಲ್ಲಿ ಏನೋ ಹೇಳಲಿಕ್ಕೆ ಹೋಗಿ ಅದರ ಇತಿಹಾಸದ ಬೇರೆ ಕಳಚಿ ಬಿದ್ದು ಸುಮ್ಮನೆ ನೆರಳಿಲ್ಲದ ಬೋಡು ಮರದ ಕೆಳಗೆ ನಿಂತ ಹಾಗಾಗುತ್ತೆ ತಲೆಬೋಡಿಸಿಕೊಂಡು. ಇದು ಪರಿಸ್ಥಿತಿ. ವಸ್ತುತಃ ಸ್ಪಷ್ಟವಾಗಿ ರಾಮಾಯಣದಲ್ಲೇ ವಾಲ್ಮೀಕಿಗಳು ತಮ್ಮ ಬಗ್ಗೆ ಹೇಳಿಕೊಂಡ ಮಾತುಗಳು ಅಲ್ಲಲ್ಲಿ ಇದೆ. ನಮಗೆ ವಾಲ್ಮೀಕಿಗಳ ಮಾತು ಮುಖ್ಯ ಆಗುತ್ತೆ ಹೊರತು ಮತ್ತೆ ಕನಕದಾಸರು ಯಾಕೆ ಹೇಳಿದ್ರಿ ಈ ಕಥೆಯನ್ನು? ಕೆಲವೊಂದು ಸರ್ತಿ ಸಮಾಜದಲ್ಲಿ ಯಾವುದರಿಂದ ಒಂದು ಕಥೆ, ಒಂದು ನೀತಿ ಅನ್ನೋದು ಸಮಾಜಕ್ಕೆ ಗೊತ್ತಾಗುತ್ತೋ ಅಂಥ ಸಂದರ್ಭದಲ್ಲಿ ಆ ಕಥೆಯನ್ನು ತಮ್ಮ ವಿಷಯವನ್ನು ನಿರೂಪಣೆ ಮಾಡುವುದಕ್ಕೆ ಜೊತೆಗಿಟ್ಟುಕೊಂಡು ಹೇಳುತ್ತಾರೆ. ಹೇಳಿದ ಕಥೆಗಳೆಲ್ಲ ನಿಜ ಆಗಬೇಕು ಅಂತಿಲ್ಲ. ಎಷ್ಟೋ ಸರ್ತಿ ನಾವು ಮಕ್ಕಳಿಗೆ ಕೆಲವು ಕತೆ ಹೇಳ್ತೇವೆ, ಅದು ನಡೆದಿದೆ ಅಂತ ಹೇಳುದಾ, ಈಗ ಕಾಕಕ್ಕ ಗೂಬಕ್ಕನ ಕಥೆಯನ್ನು ಏನೋ ಹೇಳಿದ್ವಿ ಅಂತ, ಅದು ಯಾವ ಮರದಲ್ಲಿತ್ತು, ಯಾವ ಇಸುವಲ್ಲಿತ್ತು ಅಂತ ಯಾವ ಮಗುವು ಕೇಳಲ್ಲ. ಯಾಕೆಂದರೆ ಕಥೆಯ ಥೀಮ್ ಮಾತ್ರ ಮುಖ್ಯ. ಹಾಗೆಯೇ ಆ ಕಾಲದಲ್ಲಿ ಯಾವುದು ಕಥೆ ಪ್ರಚಲಿತದಲ್ಲಿರುತ್ತೋ ಅದನ್ನು ಗಟ್ಟಿಯಾಗಿ ಹೇಳ್ತಾರೆ. ಈಗ ಇದನ್ನು ನಮಗೆ ಸಮಸ್ಯೆ ಏನು ಅಂದರೆ, ಇದನ್ನು ಕಣ್ಮುಚ್ಚಿಗೆ ಒಪ್ಕೊಳ್ಳಿಕ್ಕಾಗಲ್ಲ. ಯಾಕೆಂದರೆ ಆ ಕಡೆ ಏನಿದೆ ಈ ಕಡೆ ಏನಿದೆ ಎರಡೂ ಕಣ್ಣ ಮುಂದೆ ಕಾಣುವಾಗ, ಇಲ್ಲ ಮಧ್ಯದಲ್ಲಿ ದಾರಿ ಇದೆ ನೀವು ಹೋಗಿ ಬಿದ್ದದ್ದು ಯಾವ ಹೊಂಡಕ್ಕಾದರೂ ನಮಗೇನು ಗತಿ, ನಾನು ಹೇಳಬೇಕಾದನ್ನು ಹೇಳ್ತೇನೆ ಅಂತ ಹೀಗೆ ಹೇಳುವ ಜಾಯಮಾನ ನಮ್ಮ ಪರಿಸರದಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ ಇರುವ ಕಥೆ ಒಬ್ಬ ಬೇಡ, ಯಾರಿಗೂ ಬೇಡ ಅಂತ ದೂರ ಇರುವುದು, ಇದೆಲ್ಲ ಕೇಳಲಿಕ್ಕೆ ಚಂದ ಕಥೆ ಹೌದು. ಇದೆಲ್ಲ ರಾಮಾಯಣದಲ್ಲೇ ಬರುವ ವಾಲ್ಮೀಕಿಗಳ ಮಾತು ನೋಡಿದರೆ, ಅವರು ಭೃಗುವಿನ ತಮ್ಮ, ವರುಣನ ಪುತ್ರ, ಪ್ರಾಚೇತಸ ಅಂತ ಅವರಿಗೆ ಹೆಸರು. ಪ್ರಾಚೇತಸ ಅಂದರೆ ವರುಣನ ಮಗ. ಭೃಗುವಿನ ತಮ್ಮನಾಗಿ 10 ಜನ ಮಕ್ಕಳಲ್ಲಿ ಒಬ್ಬರಾಗಿರುವಂತಹ ವಾಲ್ಮೀಕಿಗಳು, ವಾಲ್ಮೀಕಿ ಭವ ಅನ್ನೋದು ಸತ್ಯ, ಅವರು ತಪಸ್ಸು ಮಾಡ್ತಾ 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 ಮೈಯ ಮೇಲೆ ಬೆಳೆದ ಹುತ್ತವನ್ನು ಗಮನಿಸದೆ ಅನನ್ಯ ಮನಸ್ಕನಾಗಿ ಭಗವಂತನನ್ನು ಪ್ರಾರ್ಥಿಸಿ ಆ ಮೂಲಕ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಪ್ರಯತ್ನಪಟ್ಟಂತಹ ದೊಡ್ಡ ಋಷಿ ಅನ್ನೋದು ಸತ್ಯವೇ. ಆದರೆ ಅದರ ಹಿಂದಿನ ಈ ಕಥೆಯನ್ನು ಜೋಡಿಸಿರುವ ರೀತಿ ತುಂಬ ಚಂದ ಇದೆ. ಒಳ್ಳೆಯ ಡೈರೆಕ್ಷನ್, ಒಳ್ಳೆಯ ಚಿತ್ರಕಥೆ, ಒಳ್ಳೆಯ ಥೀಮನ್ನು ತೆಗೆದುಕೊಂಡು ಹೇಳುವುದಕ್ಕೆ ಯಾವುದೇ ರೀತಿಯಾದ ಚ್ಯುತಿ ಬರುವುದಿಲ್ಲ. ಆದರೆ ಐತಿಹಾಸಿಕವಾಗಿ ಒಂದು ಘಟನೆಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ನಾವು ಇಳಿದರೆ ಈ ಕಥೆ ಅನ್ನೋದು ಕೇವಲ ಕೇಳುವುದಕ್ಕೆ ಅಥವಾ ಅದರಿಂದ ಏನು ಸಾರಾಂಶ ನಮಗೆ ತಿಳಿಸಬೇಕು ಅಂತಿದೆಯೋ ಅದನ್ನು ಮಾತ್ರ ನಾವು ಸ್ವೀಕರಿಸುವುದಕ್ಕೆ ಈ ಕಥೆಯನ್ನು ಆಶ್ರಯಿಸುವುದು ತುಂಬ ಉತ್ತಮ. ಹಾಗೆ ಅಂತ ಹೇಳಿ ನಾನು ಹೇಳಿದ್ದನ್ನೇ ನಂಬಬೇಕು ಅಂತಲೂ ಹೇಳುವುದಿಲ್ಲ. ನನ್ನ ಅಭಿಪ್ರಾಯ ಅದು. ರಾಮಾಯಣದ ಮೂಲದಲ್ಲಿ ಇರುವ ಮಾತುಗಳನ್ನು ಗಮನಿಸಿದರೆ ಈ ಕಥೆ ಅನ್ನೋದು ಕೇವಲ ಒಂದು ಯಾವುದೋ ಮಧ್ಯದಲ್ಲಿ ಬಂದ ಸೇರಿಕೊಂಡ ಕಥೆ ಅಂತ ಅನ್ನುವುದು ಸ್ಪಷ್ಟ. ಮುಂದಿನ ಮಾತಿನಲ್ಲಿ ನಿನ್ನ ಸತಿಗೆ ಅಳುಪಿದ ದುರಾತ್ಮನ, ನಿನ್ನ ಸತಿಗೆ ಅಳುಪಿದ ದುರಾತ್ಮನ ಬೆನ್ನಿನಲ್ಲಿ ಬಂದವನ, ಕರುಣಸಿ ಮನ್ನಿಸಿದ ಕಾರಣ ದಯಾ ಪರಮೂರ್ತಿಯೆಂದೆನುದ, ನಿನ್ನ ಭಜಿಸಿದ ಸಾರ್ವಭೌಮರಿಗೆ, ನಿನ್ನ ಭಜಿಸಿದ ಸಾರ್ವಭೌಮರಿಗೆ ಇನ್ನೂ ಇಹ ಪರ ಉಂಟು ಸದ್ಗುಣರನ್ನ ಕೃಷ್ಣ, ಸದ್ಗುಣರನ್ನ ಸಿರಿ ಸಂಪನ್ನ ರಕ್ಷಿಸು ನಮ್ಮನು ಅನವರದ. ರಾಮಚಂದ್ರನ ಅವತಾರದ ಕಥೆಯನ್ನು ಹೇಳ್ತಾ ನಿನ್ನ ಸತುಗೆ ಅಳುಪಿದ, ಸತಿಯನ್ನು ಬಯಸಿ ಅಪಮಾನ ಮಾಡಿ ಎತ್ತಿಕೊಂಡು ಹೋದ ರಾವಣನ ಕತೆ ಏನಾಯಿತು ಅಂತ ಗೊತ್ತಿದೆ. ವಸ್ತುತಃ ಭಗವಂತನಿಗೆ ಬ್ರಾಹ್ಮಣರ ಮೇಲೆ ಪ್ರೀತಿ ಅಂತ ಹೇಳುವುದಾಗಿದ್ದರೆ ರಾವಣನಂಥ ಮಹಾಬ್ರಾಹ್ಮಣ ಇನ್ನೊಬ್ಬ ಇಲ್ಲ. ನಿತ್ಯ ಸಂಧ್ಯಾವಂದನೆ ತಪ್ಪಿಸದೆ ಎಷ್ಟು ಮಂತ್ರಗಳ ಜಪ ಮಾಡ್ತಾ ಇದ್ದ ಅಂತಂದರೆ ಅದನ್ನು ಕೇಳಿದರೆ ಅವನಂತಹ ಒಬ್ಬ ಶ್ರೇಷ್ಠನಾದ ವ್ಯಕ್ತಿತ್ವವನ್ನು ಹೊಂದಿದ ಇನ್ನೊಬ್ಬ ವ್ಯಕ್ತಿಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ
ತಪ್ಪು ಅಂತಾದಾಗ ಅವನು ಎಲ್ಲಿಂದ ಬಂದವ, ಯಾರಿಗೆ ಸಂಬಂಧಪಟ್ಟವ, ಯಾವ ಋಷಿಯ ಮಗ, ಇದನ್ನು ಗಮನಿಸಲಿಲ್ಲ. ತಪ್ಪು ತಪ್ಪೆ ಅಂತ ಅವನನ್ನು ಕೊಂದ. ಆದರೆ ಅದೇ ಮನೆಯಲ್ಲಿ ಬಂದ ಒಬ್ಬ ತಮ್ಮ ವಿಭೀಷಣ ಯಾವಾಗ ಅಣ್ಣ ಮಾಡ್ತಾ ಇರುವುದು ತಪ್ಪು, ಪರಸತಿಯರನ್ನು ಹೀಗೆ ಬಯಸುವುದು ಯಾವ ಮಾತ್ರಕ್ಕೂ ಸರಿಯಲ್ಲ, ನಾನಿದನ್ನು ವಿರೋಧಿಸ್ತೇನೆ ಅಂತ ಹೇಳಿದಾಗ ಮನೆಯಿಂದ ಕಿತ್ತು ಹೊರಕ್ಕೆ ಬಿಸಾಕಿದ ಸಂದರ್ಭದಲ್ಲಿ ರಾಮನಿಗೆ ಶರಣಾದಾಗ ಎಲ್ಲರೂ ವಿರೋಧಿಸಿದರು. ಶತ್ರುಪಕ್ಷದಿಂದ ಬಂದವ, ನಮ್ಮ ಒಳಗಿನ ಎಲ್ಲ ಗುಟ್ಟುಗಳನ್ನು ತಿಳಿದುಕೊಂಡು ರಾವಣನಿಗೆ ಸಹಾಯ ಮಾಡುವ ಮಾಯಾ ವಂಚಕ ಇವನು, ಇವನನ್ನು ಸೇರಿಸ್ಕೊಳ್ಬೇಡಿ ಅಂತ ತಡೆದ. ಸುಗ್ರೀವನಿಗೆ ಕೇಳಿದ, ನೀನು ಹೀಗೇ ಬಂದವ ನನ್ನ ಹತ್ರ ಶತ್ರುಪಕ್ಷದಿಂದ, ವಾಲಿ ಮಾಡಿದ್ದೆಲ್ಲ ತಪ್ಪು ಅಂತ ನನಗೇನು ಗೊತ್ತಿತ್ತು? ನಿನ್ನ ಮಾತು ಕೇಳಿ ತಾನೇ ನಾನು ವಾಲಿ ಮಾಡಿದ್ದು ತಪ್ಪು, ನಿನ್ನನ್ನು ಯಥಾಪ್ರಕಾರ ನಿನ್ನ ಹೆಂಡತಿಯನ್ನು ಮರಳಿಸಿ ಕೊಡ್ತೇನೆ ಅಂತ ನಿನಗೂ ನಾನು ಆಶ್ರಯ ಕೊಟ್ಟೆ. ನೀನು ಈಗ ಯೋಚಿಸಿದ ಹಾಗೆ ನಾನು ಆವತ್ತು ನಿನ್ನ ಬಗ್ಗೆ ಯೋಚಿಸಿದ್ದಿದ್ರೆ ನಿನ್ನ ರುಮೆ ಎಲ್ಲಿ ಸಿಗ್ತಾ ಇದ್ಲು? ಯೋಚಿಸು. ಹೀಗೆ ಪ್ರತಿ ಸಂದರ್ಭದಲ್ಲೂ ಅವನ ಪರಿಸ್ಥಿತಿ, ಅವನ ಕಣ್ಣಲ್ಲಿರುವ ಸತ್ಯ ಇದನ್ನು ಅರ್ಥ ಮಾಡಿಕೊಂಡು ಗ್ರಹಿಕೆ ಮಾಡಬೇಕು ಹೊರತು ಒಬ್ಬ ವ್ಯಕ್ತಿಯ ಭಾವವನ್ನು, ಆಳವನ್ನು, ಸ್ವಭಾವವನ್ನು ಸುಮ್ಮನೆ ಮೇಲ್ನೋಟದ ಘಟನೆಯನ್ನು ನೋಡಿ ಅರ್ಥ ಮಾಡಿಕೊಳ್ಳಿಕ್ಕಾಗುವುದಿಲ್ಲ ಅಂತ ಭಗವಂತ ಸ್ವೀಕರಿಸಿ ಕರುಣದಿ ಮನ್ನಿಸಿದ ಕಾರಣ ಬಹಳ ಕಾರುಣ್ಯ ತೋರಿ ಸುಗ್ರೀವನನ್ನು ಹೇಗೆ ಒಪ್ಪಿಕೊಂಡನೋ ಹಾಗೆ ಈ ವಿಭೀಷಣನನ್ನು ಒಪ್ಪಿಕೊಂಡ. ವಿರೋಧಿಸದವನು ಒಬ್ಬನೇ, ಹನುಮಂತ ಮಾತ್ರ ವಿರೋಧಿಸಿರಲಿಲ್ಲ. ಮತ್ತೆ ಎಲ್ಲ ಕಪಿ ವಲಯದಲ್ಲಿದ್ದ ಜಾಂಬವಂತ ಇರ್ಬೋದು, ಸುಗ್ರೀವ ಇರ್ಬೋದು, ಅಂಗದ ಇರ್ಬೋದು, ನೀಲ, ಸುಷೇಣ ಎಲ್ಲರೂ ವಿರೋಧಿಸಿದರು. ಇಲ್ಲ, ಇವನು ರಾಕ್ಷಸ ಪಾಳಯದಿಂದ ಬಂದು ನಮ್ಮನ್ನು ಏನೋ ಒಳಗಿನಿಂದ ಕಂತ್ರಿ ಕೆಲಸ ಮಾಡಲಿಕ್ಕೆ ಬಂದಿದ್ದಾನೆ, ಇವನನ್ನು ಸೇರಿಸ್ಕೊಳ್ಬೇಡಿ ಅಂತ. ಆದರೆ ರಾಮಚಂದ್ರ ಹೇಳಿದ, ಹಾಗಲ್ಲ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಸ್ವಲ್ಪವೂ ಅವಕಾಶ ಕೊಡದೆ ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಒಂದು ಪಕ್ಷದಿಂದ ಬಂದವ ಅನ್ನೋ ಅಷ್ಟೇ ಮಾತ್ರಕ್ಕೆ ಅವನು ರಾಕ್ಷಸ ಇರಬಹುದು, ರಾವಣನಂತಹ ದುರುಳನ ತಮ್ಮ ಇರಬಹುದು, ಆದರೆ ಅವನ ಹೃದಯದ ಭಾವ ಪರಿಶುದ್ಧ ಅನ್ನೋದು ನನಗೆ ಅರ್ಥ ಆಗಿದೆ. ಅವನ ಕಣ್ಣಿನಲ್ಲಿ ಸತ್ಯ ಇದೆ. ಚಕ್ಷುಹು ಅಂತ ಕಣ್ಣಿಗೆ ಹೆಸರು. ಇಡೀ ಇಂದ್ರಿಯಗಳಲ್ಲಿ ಚೆನ್ನಾಗಿ ಮಾತನಾಡುವ ಇಂದ್ರಿಯ ಅಂತರ್ಥ ಕಣ್ಣಿಗೆ. ಇದೇನು ರೀ, ನಾವು ಮಾತಾಡುವ ಇಂದ್ರಿಯ ಅಂದರೆ ಬಾಯಿ ಹೇಳ್ತೇವೆ, ನೀವು ನೋಡಿದ್ರೆ ಕಣ್ಣು ಅಂತೀರಲ್ವ? ಹೌದು ರೀ, ಬಾಯಿಯಲ್ಲಿ ಮಾತಾಡಲಿಕ್ಕಾಗದ್ದು ಎಲ್ಲ ಕಣ್ಣೇ ಮಾತಾಡೋದು. ಎಷ್ಟೋ ಸರ್ತಿ ಒಬ್ಬ ವ್ಯಕ್ತಿ ಚೆನ್ನಾಗಿದ್ದೀರಾ ಕೇಳಿದರೆ, ಹಾಂ ಚೆನ್ನಾಗಿದ್ದೇನೆ ಅಂತ ಅವನು ಬಹಳ ಗಟ್ಟಿಯಾಗಿ ಹೇಳ್ತಾನೆ. ಆದರೆ ನಾವು ಆಮೇಲೆ ಹೇಳ್ತೇವೆ, ಅವನ ಕಣ್ಣು ನೋಡಿದರೆ ಗೊತ್ತಾಗುತ್ತೆ ಅವನು ತುಂಬ ವ್ಯಥೆಯಲ್ಲಿದ್ದಾನೆ, ಏನೋ ತುಂಬ ಸಮಸ್ಯೆಯಲ್ಲಿದ್ದಾನೆ, ಹೇಳ್ಕೊಳ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಇನ್ನು ಉಳಿದಂತೆ ಬೀದಿ ಬೀದಿಗಳಲ್ಲಿ ತಿಳಿಸ್ಬೇಕಾದದ್ದನ್ನು, ತಿಳಿಸ್ಬಾರದ್ದನ್ನು, ಹೇಗೋ ತಿಳಿಸ್ಬೇಕಾದ್ದನ್ನೆಲ್ಲ ಕಷ್ಟಪಟ್ಟು ಕಣ್ಣಲ್ಲೇ ತಿಳಿಸೋದೆಲ್ಲ ಗೊತ್ತೇ ಇದೆ ನಮ್ಗೆ. ಅದರಲ್ಲಿ ಭಾಷೆ ಅನ್ನೋದನ್ನು ಕಣ್ಣಿನ ಭಾಷೆ ಹೇಳ್ಕೊಡ್ಬೇಕಾದ ಅಗತ್ಯವಿಲ್ಲ. ಅದು ಪಾಠ ಮಾಡದೆ ಕಲಿಯುವ ಸುಂದರವಾದ ಒಂದು ಸಿಲೆಬಸ್ ಏನಾದರೂ ಇದ್ದರೆ ಅದು ಕಣ್ಣಿನ ಭಾಷೆ. ಹಾಗಾಗಿ ಕಣ್ಣು ಅನ್ನೋದು ಚೆನ್ನಾಗಿ ಮಾತನಾಡುತ್ತೆ ಅನ್ನೋದು ಶಾಸ್ತ್ರಕಾರರು ಶಬ್ದದ ಹೆಸರಿನಲ್ಲೇ ಕೊಟ್ಟರು. ಚಕ್ಷುಹು ಚಕ್ಷಿಂಗ್ ವ್ಯಕ್ತಾಯಾಮ್ ವಾಚಿ ಅಂತ ಆ ಶಬ್ದದ ಮೂಲ ರೂಟ್. ಹೀಗೆ ಅವನ ಕಣ್ಣು ಸತ್ಯ ಹೇಳ್ತಾ ಇದೆ ಅಂತ ಒಪ್ಪಿಕೊಂಡು ರಾಮ ಅವನನ್ನು ಸ್ವೀಕರಿಸಿ, ಅವನು ಎಲ್ಲಿಂದ ಬಂದಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ನನಗೆಲ್ಲರೂ ಸಮಾನರು, ಅವನ ಹೃದಯ ಮಾತ್ರ ನನಗೆ ಮುಖ್ಯ ಅನ್ನೋದನ್ನು ತೋರಿಸಿಕೊಟ್ಟ. ಹೀಗೆ ಭಗವಂತ ಯಾರು ಭಗವಂತನನ್ನು ನಂಬಿ ನೆಚ್ಚಿ ಬರ್ತಾನೋ ಅಂಥವನಿಗೆ ಇಹಪರ ಎರಡೂ ಇದೆ. ಇಲ್ಲೂ ಚೆನ್ನಾಗಿ ಬಾಳ್ತಾನೆ, ಅಲ್ಲೂ ಚೆನ್ನಾಗಿ ಬಾಳ್ತಾನೆ. ಲೋಕದಲ್ಲೊಂದು ಪ್ರಥೆ ಇದೆ, ವ್ಯಥೆ ಇದೆ, ಏ ದೇವರನ್ನು ನಂಬಿದವರಿಗೆಲ್ಲ ತುಂಬ ಕಷ್ಟ ರೀ. ನಾವು ಕೊನೆಗೊಂದು ಗಾದೆ ಹೇಳೋದಂತ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ತು, ಹೇಗೋ ಕಷ್ಟಪಟ್ಟು ಸಿಗಬೇಕಾಗತ್ತೆ ಅಂತ. ಆ ಗಾದೆಯ ಪ್ರಕಾರ ನಾವು ಮಹಾಭಾರತ ನೋಡಿದರೆ 24 ವರ್ಷಗಳ ಕಾಲ ಇಂದ್ರಪ್ರಸ್ಥದಲ್ಲಿ ಬಹಳ ಚೆನ್ನಾಗಿ ಬಾಳು ನಡೆಸಿದವರು ಅವರೇ. ನಾವು ಅಂದ್ಕೊಂಡೆವು ಆಮೇಲೆ ಕಾಡಿನಲ್ಲಿ ಕಷ್ಟಪಟ್ಟರು ಅಂತ, ಕಾಡಲ್ಲೂ ಕಷ್ಟಪಡಲಿಲ್ಲ. ಅವರಿಗೆ ಸೂರ್ಯನ ಉಪಾಸನೆ ಮಾಡಿ ಸಿಕ್ಕಿದ ಅಕ್ಷಯ ಪಾತ್ರೆಯಿಂದ ನಿತ್ಯವೂ ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ. ದಿನನಿತ್ಯದಲ್ಲಿ 88,000 ಜನ ಋಷಿಗಳು ಭೀಮನ ಹತ್ರ ಪಾಠ ಕೇಳಲಿಕ್ಕೆ ಬಂದು ನಿತ್ಯದಲ್ಲಿ ದೊಡ್ಡ ವೈಭೋಗದ ರಾಜನಿಗೂ ಮನೆಯಲ್ಲಿ ಅಷ್ಟು ಜನ ಬಂದು ಊಟ ಮಾಡ್ತಿರಲಿಲ್ಲ. ರಾಜತನವನ್ನು ಕಳ್ಕೊಂಡು ಕಾಡಿನಲ್ಲಿದ್ದಾಗಲೂ ಕೂಡ ಇವರ ಆಶ್ರಮದ ಸುತ್ತ ಎಲ್ಲ ಜನರೋ ಜನರು. ಎಲ್ಲಿ ಕಷ್ಟ ಇತ್ತು ಹೇಳಿ? ಕಷ್ಟ ಅಂತನದು ಒಂದು ಸಭೆಯಲ್ಲಿ ಅಪಮಾನ ಆಗಿದ್ದು ಅಂತ ಬಿಟ್ಟರೆ ಕಾಡಿನಲ್ಲಿ ಎಲ್ಲ ಜನರು ಕೂಡ ಪಾಂಡವರಿಗೆ ಏನೇನು ಬೇಕಿತ್ತು ಅಂತ ಕಂದಮೂಲಗಳನ್ನು ಹುಡುಕಿ ತಂದು ಕೊಡ್ತಾ ಇದ್ರು. ಋಷಿಗಳ ಹತ್ರ ಬೇಕಾದಷ್ಟು ಒಳ್ಳೊಳ್ಳೆಯ ಮಾತಿನ ಪಟ್ಟಾಂಗಗಳು ನಡೀತಾ ಇದ್ವು. ಬೇಕಾದಲ್ಲಿಗೆ ಕರ್ಕೊಂಡು ಹೋಗಿ ತೀರ್ಥಕ್ಷೇತ್ರಗಳ ದರ್ಶನ ಆಗ್ತಾ ಇತ್ತು. ಇದೆಲ್ಲದರ ನಡುವೆ ಕಷ್ಟ ಎಲ್ಲಿ ಉಂಟು ಹೇಳಿ? ನಾವು ಅನ್ಕೊಳ್ಳೋದಷ್ಟೇ, ನಮಗೇನು ಅಂದರೆ ರಾಜ್ಯ ಹೋಯಿತು ಅನ್ನೋದೇ ಕಷ್ಟ ಅಂತ. ಪಾಂಡವರಿಗೆ ಯಾವತ್ತೂ ಕಷ್ಟ ಆಗಲಿಲ್ಲ. ಅವರೇ ಬಾಯಿಯಲ್ಲಿ ಎಷ್ಟೋ ಸಂದರ್ಭದಲ್ಲಿ ಕೃಷ್ಣ ನಿನ್ನ ಅನುಗ್ರಹದಿಂದ ಹೀಗೆ 12 ಹೋದಾಗ ಹೋಯಿತು, 12 ಅಂದರು. ಹೀಗೆ ಕಷ್ಟ ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ ಹೊರತು ಘಟನೆಯಲ್ಲಿಲ್ಲ. ನಾವು ಅಂದ್ಕೊಂಡ್ರೆ ಕಷ್ಟ, ಅಂದ್ಕೊಳ್ಳೋದೇ ಇದ್ದರೆ ಕಷ್ಟ ಇಲ್ಲ. ಭಗವಂತನ ಅನುಗ್ರಹ ಸಿಕ್ಕಿತು ಅಂದರೆ ಇಹವೂ ಇದೆ,
ಪರವೂ ಇದೆ. ಸ್ವರಾಜ್ಯ ಮಾಪುಹು ಉಭಯತ್ರ ಸದಾ ವಿನೋದಾತ್. ಪಾಂಡವರು ಯಾವತ್ತೂ ಕೂಡ ಉಭಯತ್ರ ಎರಡೂ ಕಡೆ ಸುಖವನ್ನು ಅನುಭವಿಸಿದರು. ಭೂಮಿಯಲ್ಲಿ ಆಡಳಿತ ನಡೆಸುವ ತನಕವೂ ಸುಖವನ್ನು ಅನುಭವಿಸಿದರು. 24 ವರ್ಷ ಅಲ್ಲಿ ಇಂದ್ರಪ್ರಸ್ಥದಲ್ಲಿ ಆಳಿದರೆ ಮತ್ತೆ 36 ವರ್ಷ ಹಸ್ತಿನಾವತಿಯನ್ನು ಆಳಿದರು. ಕೊನೆಗೆ ಎಲ್ಲ ದುರ್ಯೋಧನಾದಿಗಳ ಸಂಹಾರ ಆಗಿ ಮತ್ತೆ ಆಧಿಪತ್ಯವನ್ನು ವಹಿಸಿ ಪಟ್ಟಾಭಿಷಿಕ್ತನಾದ ಮೇಲೆ 36 ವರ್ಷಗಳ ಕಾಲ ಆಳಿದ. ಹಾಗಾದರೆ ಕಷ್ಟ ಎಲ್ಲಿ ಇತ್ತು? 12 ವರ್ಷದ್ದೇ ಕಷ್ಟವನ್ನು ಉದ್ದ ಅಂತ ಹೇಳುದು. ಯಾವಾಗಲೂ ದುಃಖದ ಸೀನೆ ಬಹಳ ದೀರ್ಘ ಇರುತ್ತೆ, ಸುಖದ ಸೀನೆ 2 ನಿಮಿಷದಲ್ಲಿ 36 ವರ್ಷಗಳ ಕಾಲ ಸುಖವಾಗಿ ಬಾಳಿದರೂ ಮುಗಿದೋಯ್ತು ಕತೆ. ಆದರೆ ದುಃಖದ ಕತೆ ಆಗುವಾಗ ಎಳೆಯುವುದೋ ಎಳೆಯುದು, ಮೇಲಿಂದ ತೋರಿಸುವುದು, ಎಡಗಿನಿಂದ ತೋರಿಸುವುದು, ಬಲಗಡೆಯಿಂದ ತೋರಿಸುವುದು, ಮುಖದಲ್ಲಿ ಭಾವ, ಒಬ್ಬ ಕರೆದ್ರೆ 10 ಸರ್ತಿ ತೋರಿಸ್ತಾನೆ, ಎಲ್ಲರೂ ನೋಡೋದನ್ನು ಬೇರೆ ತೋರಿಸ್ಬೇಕು. ಧಾರಾವಾಹಿ ಉದ್ದಕ್ಕೆ ಎಳೆದು 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 ಬಣ್ಣ ಬಣ್ಣಗಳಲ್ಲಿ ತೋರಿಸಿ ಅದು ತಿರುಗಬೇಕು ಅಂದರೆ ಹೀಗೆ ತಿರುಗಿದ್ರೆ ಮುಗಿದೋಗುತ್ತೆ. ಅದು ಪದ್ಯ ಬರಬೇಕು, ಮ್ಯೂಸಿಕ್ ಬರಬೇಕು, ಮಧ್ಯದಲ್ಲಿ ಅವರು ಇವರೆಲ್ಲ ಗಾಬರಿ ಪಡಬೇಕು, ನೋಡುವುದಕ್ಕೆ 1-2 ಎಪಿಸೋಡ್ ಬೇಕು. ನಮ್ಮ ಈ ಪರಿಸ್ಥಿತಿಯಲ್ಲಿ ಇಲ್ಲ ಸುಖದ ಕೆಲಸ. ಸುಖದ ಕೆಲಸ ಅನಾಯಾಸವಾಗಿ 2 ಕ್ಷಣದಲ್ಲಿ ಮುಗಿದು ಹೋಗುತ್ತೆ. ನಮಗೂ ಹಾಗೆ ಅಲ್ವಾ? ಬಸ್ ಸ್ಟ್ಯಾಂಡಿನಲ್ಲಿ 1 ಗಂಟೆ ನಿಲ್ಲಬೇಕಾದ ಪ್ರಸಂಗ ಇದ್ದಾಗಲೂ ನಮಗೆ ತುಂಬ ಆತ್ಮೀಯರು, ಏನೋ ಒಂದು ತುಂಬ ಅಪರೂಪಕ್ಕೆ ಸಿಕ್ಕಿದವರು ನಿಂತರೆ 1 ಸೆಕೆಂಡ್ ಹೋದಾಗ ಹೋಗುತ್ತೆ, ಅಯ್ಯೋ ಬಸ್ ಬಂದೇ ಬಿಡ್ತಾ ಅಂತ ಯೋಚನೆ ಮಾಡ್ತೇವೆ. ಅದೇ ತುಂಬ ಬೇಜಾರಲ್ಲಿದ್ದು, ಟೆನ್ಷನಲ್ಲಿದ್ದು, ಸಿಗಬೇಕಾದ ಬಸ್ಸು ಇನ್ನೂ ಬರಲಿಲ್ಲ ಅಂತ 1 ನಿಮಿಷ ಕಾಯುದು ನಾವು. 1 ಯುಗ ಕಳೆದಾಗ ಆಗುತ್ತೆ, ಅಯ್ಯೋ ಬಸ್ ಬರಲಿಲ್ಲ, ಬಸ್ ಬರಲಿಲ್ಲ. ಸೆಕೆಂಡಿಗೆ 3 ಸೆಕೆಂಡ್ ಹೋಗುವಾಗ 3 ಗಂಟೆ ಆಯಿತು ಅಂತ ಅನ್ನುವಾಗ ಮತ್ತೆ ಮತ್ತೆ ಗಂಟೆ ನೋಡ್ತೇವೆ. ಹಾಗಾದರೆ ಸುಖ ಮತ್ತು ದುಃಖ ಎಲ್ಲಿದೆ ಅಂತಂದರೆ, ನಮಗೆ ಬೇಕಾದದ್ದಿದೆ ಅಂತಂದಾಗ ಅದು ಕಾಲ ಎಷ್ಟು ದೀರ್ಘವಾದರೂ ಸುಖ 2 ಕ್ಷಣದಲ್ಲಿ ಕಳೆದು ಹೋಗಾಗಿರುತ್ತೆ. ಆದರೆ ಕಾಲ ಚಿಕ್ಕದಾಗಿದ್ದರೂ ಕಷ್ಟ ಅಂತಾದಾಗ ಅದೇ ಕಾಲ ದೀರ್ಘ ಅಂತ ಅನ್ನಿಸ್ಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಪಾಂಡವರು ಯಾವಾಗಲೂ ಕೂಡ ಕೃಷ್ಣನಂತಹ ಸಜ್ಜನರ ಜೊತೆಗೆ ಅಥವಾ ಎಷ್ಟೋ ಋಷಿಗಳ ಜೊತೆಗೆ ಆನಂದದಿಂದ ಕಾಲ ಕಳೆದರು ಅಂತ ಅನ್ನೋದರಿಂದಾಗಿ ಅವರಿಗೆ ಕಷ್ಟ ಅನ್ನೋದು ಇರಲೇ ಇಲ್ಲ. ಯಾಕೆಂದರೆ ಭಗವಂತನ ಕರುಣೆ ಸದಾ ಇತ್ತು, ನಿನ್ನ ಕರುಣೆ ಬಂದರೆ ನಮ್ಮ ಬದುಕಿನಲ್ಲಿ ಎಲ್ಲವೂ ಕೂಡ ಸುಖಮಯವಾಗುತ್ತೆ, ಅಂಥ ರೀತಿಯಲ್ಲಿ ಕರುಣೆ ಇಟ್ಟು ರಕ್ಷಿಸು ಅಂತ ಕೇಳ್ತಾ ಇದ್ದಾರೆ. ವೀರರಾವಣನೊಡನೆ ಹೋರಿದ ವೀರರು ಅಗ್ಗದ ಕಪಿಗಳು, ವೀರರಾವಣನೊಡನೆ ಹೋರಿದ ವೀರರು ಅಗ್ಗದ ಕಪಿಗಳು, ಅವರೊಳು ಮಾರುತನ ಮಗನೇನು ಧನ್ಯನೋ, ಬ್ರಹ್ಮ ಪಟ್ಟದಲ್ಲಿ ಸೇರಿಸಿದೆ ನಿನ್ನಂತೆ ಕೊಡುವ ಉದಾರಿಯಾವನು, ತ್ರಿಜಗದೊಳಗೆ ನಿನ್ನಂತೆ ಕೊಡುವ ಉದಾರಿಯಾವನು, ತ್ರಿಜಗದೊಳಗೆ ಆ ಕಾರಣದಿ ನಂಬಿದೆನು, ರಕ್ಷಿಸು ನಮ್ಮನು ಅನವರತ. 10 ತಲೆಯನ್ನು ಹೊತ್ತ ರಾವಣ ಸೀತೆಯನ್ನು ಎಳೆದೊಯ್ದು ಕಪಿವೀರರನ್ನು ಕಟ್ಟಿಕೊಂಡು ರಾಮಚಂದ್ರ ಲಂಕೆಗೆ ಬರುವಂತೆ ಮಾಡಿದ. ಯುದ್ಧದಲ್ಲಿ ಕಪಿಗಳೆಲ್ಲವೂ ರಾಕ್ಷಸರಿಗೆ ಅನಾಯಾಸವಾದ ತುತ್ತಾದ ಸಂದರ್ಭ. ಅವರಿಗೆ ಧೈರ್ಯ ತುಂಬುವುದಕ್ಕಾಗಿ ಸ್ವತಃ ಹನುಮಂತನೇ ಯುದ್ಧಕ್ಕೆ ಮುಂದಾಳಾಗಿ ನಿಂತು ರಾವಣನ ಜೊತೆಗೆ ಹೋರಾಡುವ ಪ್ರಸಂಗ ಬಂತು. ನಮ್ಮ ಸೀತೆಯನ್ನು ಎಳೆದೊಯ್ದ ದುರುಳ ನೀನು ಅಂತ ಹೇಳಿ ಎದೆಗೊಂದು ಮುಷ್ಟಿಪ್ರಹಾರ ಕೊಟ್ಟಾಗ 10 ತಲೆಯಿಂದಲೂ ನೆತ್ತರನ್ನು ಕಕ್ಕಿದವ ರಾವಣನ ಎದೆ ಝಲ್ಲೆಂದಿತು. ಈ ಹನುಮಂತನ ಕೈಗೆ ಸಿಕ್ಕರೆ ನನ್ನ ಪ್ರಾಣ ಈಗಲೇ ಹೋಗುತ್ತೆ ಅಂತ ತಪ್ಪಿಸಿಕೊಂಡ ಮಾಯಾಜಾಲದಿಂದ. ಇಂತಹ ವೀರರಾವಣನ ಜೊತೆಗೆ ಹೋರಾಡಿ ರಾಮನಿಗೆ ಸೇವೆಯನ್ನು ಸಲ್ಲಿಸುವ ಅವಕಾಶವನ್ನು ಪಡೆದ ಮಾರುತನ ಭಾಗ್ಯ ಎಷ್ಟು ದೊಡ್ಡದು! ದೇವರಿಗೆ ಸಹಾಯ ಮಾಡಲಿಕ್ಕೆ ಅವಕಾಶ ಸಿಗುವುದು ಬಹಳ ಅಪರೂಪ. ನಾವು ಅಂದ್ಕೊಳ್ತೇವೆ ನಮ್ಮ ತಲೆಯಲ್ಲಿ ಏನಿರುತ್ತೆ ಅಂದರೆ ದೇವರಿಗೆ ಸಹಾಯ ಮಾಡಿದ್ದಕ್ಕೆ ದೇವರು ನಮಗೆ ಥ್ಯಾಂಕ್ಸ್ ಕೊಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇರ್ತೇವೆ. ಆದರೆ ದಾಸರು ಹೇಳ್ತಾರೆ, ನಮಗೆ ಸಿಕ್ಕುವ ಭಾಗ್ಯಗಳಲ್ಲಿ ಭಗವಂತನಿಗೆ ಮೆಚ್ಚಾದ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸ್ಲಿಕ್ಕೊಂದು ಅವಕಾಶ ಕೊಟ್ಟ ಅಂದರೆ ಅದನ್ನು ಸರಿಯಾಗಿ ಬಳಸಿಕೊಂಡು ಮತ್ತಷ್ಟು ಆ ಕೆಲಸಕ್ಕೆ ಅವಕಾಶ ಸಿಗಲಿ ಅಂತ ಭಾವಿಸಬೇಕು. ಮಾರುತ ಎಲ್ಲಿ ಈ ಕಿಷ್ಕಿಂಧೆಯಲ್ಲಿ ಸುಗ್ರೀವನ ಜೊತೆಗೆ ಇರುವುದರಿಂದ ಹಿಡಿದು ಲಂಕೆಯಲ್ಲಿ ಇಡೀ ಕಪಿಸೇನೆಗೆ ರಕ್ಷಣೆಯಾಗಿ ನಿಂತು ದುರುಳರನ್ನು ತರಿಯುವ ಎಲ್ಲ ಕೆಲಸದಲ್ಲೂ ಜೊತೆಗಿದ್ದ. ಮೊದಲು ಸಮುದ್ರವನ್ನು ದಾಟುವ ಹೊತ್ತಿಗೆ ಒಬ್ಬನೇ ಇದ್ದದ್ದು,
ಅಷ್ಟೂ ಜನ ರಕ್ಕಸರ ಮಧ್ಯದಲ್ಲಿ ಏಕಾಕಿಯಾಗಿ ಹೋರಾಡಿದ. ದಾರಿಯ ಮಧ್ಯದಲ್ಲೂ ಸುರಸ ಅನ್ನುವಂತಹ ನಾಗಮಾತೆ ನುಂಗಲಿಕ್ಕೆ ಬಂದಾಗ ತಪ್ಪಿಸಿಕೊಂಡು ಬಂದ. ಸಿಂಹಿಕ ಅನ್ನುವ ರಕ್ಕಸಿ ನುಂಗಿ ಪ್ರಾಣವನ್ನೇ ತೆಗೀತೇನೆ ಅಂತಂದಾಗ ಆಕೆಯ ಹೊಟ್ಟೆಯನ್ನು ಸೀಳಿ ಎದ್ದು ಬಂದು ತನ್ನನ್ನು ಸಾಮರ್ಥ್ಯವಂತ ಅಂತ ಲೋಕಕ್ಕೆ ತೋರಿಸಿಕೊಂಡ. ಅಲ್ಲಿಗೆ ಹೋದ್ಮೇಲೆ ಲಂಕಿಣಿ ತಡೆದಾಗ ಅವಳಿಗೂ ಒಂದು ಗುದ್ದಿ, ನಾನು ಯಾರು ಅಂತ ಗೊತ್ತಿಲ್ಲದೆ ತಡೀಬೇಡ ಅಂತ ಹೇಳಿ ಅವಳಿಂದಲೇ ಕೊನೆಗೆ ಅಪ್ಪಣೆ ಪಡೆದು ಒಳಕ್ಕೆ ನುಗ್ಗಿದ. ಮೂರನೆಯ ಒಂದು ಭಾಗದಷ್ಟು ಸೈನ್ಯವನ್ನು ಮೊದಲು ದೂತನಾಗಿ ಹೋದಾಗಲೇ ಸೀತೆಯನ್ನು ನೋಡಿ ಮಾತನಾಡಿಸಿ ಮೊದಲು ಹುಡುಕಾಡಿದ. ಹುಡುಕಾಡಿದ ಮೇಲೆ ವನದಲ್ಲಿ ಇದ್ದ ಆಕೆಗೆ ಸುದ್ದಿಯನ್ನು ಮುಟ್ಟಿಸಿದ. ಹೊರಡುವಾಗ ಅಮ್ಮ ತಿನ್ನಲಿಕ್ಕೆ ಏನಾದರೂ ಬೇಕು, ಹಣ್ಣು ಕೊಡು ಅಂದ. ಎಲ್ಲಾದರೂ ನಾಲ್ಕು ಮರದಲ್ಲಿ ಬಿದ್ದ ಹಣ್ಣು ತಿನ್ನು ಮಗು ಅಂತ ಹೇಳಿ ಕಳಿಸಿದರೆ ನಾವು ಕಪಿಗಳು ಯಾವತ್ತೂ ಫ್ರೆಶ್ ತಿನ್ನುವರು. ಮನುಷ್ಯರಿಗೆ ಬೇಕಾದರೂ ಹೇಳಿ, ಕೊಳತದ್ದನ್ನು ಹತ್ತತ್ತು ದಿವಸ ಇಟ್ಟದ್ದನ್ನು ತಂಗಳು ಪೆಟ್ಟಿಗೆಯಲ್ಲಿ ಕೂಡಿಟ್ಟದ್ದನ್ನು ತಿನ್ನಲಿ. ನಾವು ಹಾಗೆ ತಿನ್ನೋರಲ್ಲ. ನಮಗೆ ಏನಿದ್ರೂ ಮರದಲ್ಲಿ ಈಗ ತಾನೇ ಪಕ್ವವಾಗಿ ತಾನಾಗಿ ಹಣ್ಣಾಗಿದ್ದಬೇಕು. ನಮಗೆ ಯಾವುದೋ ನೀರಲ್ಲಿ ಮುಳುಗಿಸಿದ್ದು, ಇನ್ನೆಲ್ಲೋ ಇಂಜೆಕ್ಟ್ ಮಾಡಿದ್ದ, ಬಣ್ಣ ಬಣ್ಣದ ರುಚಿ ಇಲ್ಲದ ಹೆಪ್ಪು ಮಣ್ಣನ್ನೇ ತಿನ್ನುವ ಬುದ್ಧಿ ನಮಗಿಲ್ಲ. ನಮಗೆ ಫ್ರೆಶ್ ಬೇಕು ಅಂತ ಕೇಳಿದ್ದಕ್ಕೆ ಒಂದೇ ಒಂದು ಆ ತುದಿಯ ಮರದಲ್ಲಿ ಇದ್ದದನ್ನು ಕೊಂಡು ಹೋಗು ಮಗು ಅಂತ ಹೇಳಿದರೆ ಹನುಮಂತ ಸೀದ ಮರದ ಮೇಲೆ ಹಾರಿದ. ಹಾರಿದ ತಕ್ಷಣ ಅವನ ಭಾರ ತಾಳ್ಲಿಕ್ಕಾಗದೆ ಮರ ಇಡೀ ಬೇರು ಸಮೇತ ಕಿತ್ತು ನೆಲಕ್ಕೆ ಬಿತ್ತು. ಬಿತ್ತಾಗ ಮರಂಗ ಯಾವತ್ತೂ ಕೂಡ ನೆಲದಲ್ಲಿ ಬೀಳುವುದು ಅಂತ ಅನ್ನೋದು ಅದಕ್ಕೆ ಅಪಮಾನ. ತಪ್ಪಿಸಿಕೊಳ್ಳಿಕ್ಕೆ ಇನ್ನೊಂದು ಮರಕ್ಕೆ ಹಾರಿದ. ಹಾರಿ 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 ಅವಳು ಕೂತಿದ್ದ ಶಿಂಶಪ ವೃಕ್ಷ ಒಂದು ಬಿಟ್ಟರೆ, ಮರ ಬಿಟ್ಟರೆ ಉಳಿದ ಇಡೀ ವನ ಎರಡೇ ಕ್ಷಣದಲ್ಲಿ ಧರಶಾಯಿಯಾಗಿ ಭೂಮಿಯಲ್ಲಿ ಬಿದ್ದು ರಕ್ಕಸರಿಗೆಲ್ಲ ಗಾಬರಿಯಾಯಿತು, ಸಿಡಿಲು ಬಿತ್ತು, ಮಳೆ ಬಂದು ಏನೋ ಅನಾಹುತ ಆಯಿತು ಅಂತ ನೋಡಿದಾಗ ಒಂದು ಕಪಿ ಎಲ್ಲ ಚೇಷ್ಟೆ ಮಾಡ್ತಾ ಇದೆ ಅಂತ ಗೊತ್ತಾಗಿ ಬಂಧಿಸಲಿಕ್ಕೆ ಬಂದರೆ ಅಷ್ಟೂ ಜನರಿಗೆ ತನ್ನ ಕೈಯ ಏಟಿನ ರುಚಿಯನ್ನು ಕೊಟ್ಟು ಕೊನೆಗೆ ತಾನೇ ಬೇಕು ಅಂತ ಇಂದ್ರಜಿತ್ನ ಪಾಶಕ್ಕೆ ಬಂಧನಾಗಿ ರಾವಣನ ಎದುರುಗಡೆ ಹೋಗಿ ನಿಂತು ಹೇಳಿದ, ಎಚ್ಚರಿಕೆ ಕೊಡ್ತಾ ಇದ್ದೇನೆ, ಹೋಗುವಾಗ ಹಾಗೆ ಕಳ್ಳತನದಿಂದ ಬಂದು ಹೋದೆ ಅಂತಾಗಬಾರದು, ನಿನಗೆ ಎಚ್ಚರಿಕೆ ಕೊಟ್ಟು ಹೋಗಬೇಕು ಅಂತಲೇ ಸಿಕ್ಕಿಕೊಂಡಿದ್ದೇನೆ ಅಂತ ಹೇಳಿ, ನೀನು ಅಕಸ್ಮಾತ್ ರಾಮಚಂದ್ರನ ಹೆಂಡತಿಯ ಸೀತೆಯನ್ನು ನೀನು ಮರಳಿ ಕೊಡದೇ ಇದ್ದರೆ, ನಚೇತ್ ಪ್ರದಾಸಿಸಿ ತ್ವರಂ ರಘುತ್ತಮ ಪ್ರಿಯಾಂ ತದಾ ನ ರಾಮ ಬಾಣಧಾರಣೆ ಕ್ಷಮಾ ಸುರೇಶ್ವರ ಅಪಿ. ದೇವತೆಗಳು ಕೂಡ ರಾಮಚಂದ್ರನ ಮುಂದೆ ಎದುರಾಗಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ಹುಲುಮಾನವ ಅಂತ ಅಂದ್ಕೊಂಡು ಹುಲ್ಲಿನ ರೀತಿ ಟ್ರೀಟ್ ಮಾಡಿದರೆ ನೀನೇ ಹುಲ್ಲಾಗಿ ಹೋಗ್ತಿ, ಎಚ್ಚರ ಇರಲಿ ಅಂತ ಹೇಳಿ ಅಲ್ಲಿಂದ ಕೊನೆಗೆ ಅವನು ಸಿಟ್ಟಿಗೆ ಏನು ಮಾಡಿದ, ಬಾಲಕ್ಕೆ ಬೆಂಕಿ ಕೊಟ್ಟು ಕಳುಹಿಸಿದ. ಹನುಮಂತನ ಗುಣ ಏನು ಅಂದರೆ, ರಾಮನ ಸೇವೆ ಅಂತಂದಾಗ ಎಲ್ಲವೂ ಪರ್ಫೆಕ್ಟ್. ದೇವರ ಗುಣ ಏನು ಅಂದರೆ, ಒಂದು ಕೊಟ್ಟರೆ ವಾಪಸ್ ನೂರು ಮಾಡಿ ಕೊಡ್ತಾನೆ ಅಂತ. ಇವನು ಹಾಗೆ ಮಾಡಿದ. ನೀನು ಒಂದು ಬಾಲಕ್ಕೆ ಬೆಂಕಿ ಕೊಟ್ಟು ಬೆಂಕಿಯನ್ನು ಕೊಟ್ಟಿಯಲ್ವಾ ಅಂತ ಇಡೀ ಊರಿಗೆಲ್ಲ ಬೆಂಕಿ ಕೊಟ್ಟು ವಾಪಸ್ ಹೊರಟು ಬಂದ. ಹೀಗೆ ರಾಮನ ಸೇವೆ ಮಾಡಿದ್ದು ಏಕಾಕಿಯಾಗಿ ಆದಾಗಲೂ ರಾವಣನ ಸೈನ್ಯ ಎಷ್ಟಿತ್ತು ಅಂತಂದರೆ ಎಲ್ಲ ಸೇನೆ ಮುಗಿದು ದುಷ್ಟರೆಲ್ಲ ಸಂಹಾರ ಆದ ಮೇಲೆ ಕೊನೆಗೆ ಅವನಿಗೊಂದು ಅತ್ಯಂತ ಅಪೂರ್ವವಾದ ಒಂದು ಮಡಿಕೆಯಲ್ಲಿ ತುಂಬಿಟ್ಟ ಸೈನ್ಯ ಇತ್ತು. ಆ ಸೈನ್ಯದ ಸಂಖ್ಯೆ ಎಷ್ಟು ಅಂದರೆ, 10 ಅಂತ ಬರೆದು ಅದರ ಮೇಲೆ 70 ಅಂತ ಬರ್ಕೊಳ್ಳಿ, ಅಥವಾ 1 ಅಂತ ಬರೆದು 70 0 ಹಾಕಿ, ಅಷ್ಟು ದೊಡ್ಡ ಸೈನ್ಯ ಇತ್ತು. ಅಂಥದ್ರಲ್ಲಿ ಮೂರನೇ ಒಂದು ಭಾಗ ಸೈನ್ಯವನ್ನು ಒಬ್ಬನೇ ಮೊದಲೇ ಹನುಮಂತ ಮುಗಿಸಿ ರಾಮನ ಸೇವೆ ಮಾಡಿದ್ದ. ಹೀಗೆ ರಾಮನ ಸೇವೆ ಮಾಡಿದ್ದು ತುಂಬ ಇದೆ ರಾಮಾಯಣದಲ್ಲಿ. ಸರಿಯಾಗಿ ನಾವು ನೋಡಿದರೆ ಹನುಮಂತನ ಪಾತ್ರದ ಬಗ್ಗೆ ನಮಗೆ ಸರಿಯಾಗಿ ಕಲ್ಪನೆಯೇ ಇಲ್ಲ. ಈಗಂತೂ ಎಲ್ಲೆಲ್ಲಿ ಹನುಮಂತ ಬರ್ತಾನೆ ಅಂತ ಗೊತ್ತಾಗೋದಿಲ್ಲ, ಯಾವ್ಯಾವ ರೀತಿಯಿಂದ ಬರ್ತಾನೆ ಅಂತ ಗೊತ್ತಾಗೋದಿಲ್ಲ. ಆ ಕಥೆಯನ್ನು ಓದಿ ನಾವು ಪುರಾಣದ ಏನಾದರೂ ಮುಖವನ್ನು ತೆರೆಕೊಳ್ಳಿಕ್ಕೆ ಹೋದರೆ ತಲೆಯೆಲ್ಲ ಚಿತ್ರಾನ್ನ ಆಗಿಬಿಡುತ್ತೆ. ಅದು ಯಾವುದೋ ತಂಗಿ ಅಲ್ಲಿಂದ ಎಲ್ಲೋ ಶನಿಗೆ ಹನುಮಂತನ ಜೊತೆಗೆ ಸಂಬಂಧ, ಇಲ್ಲೆಲ್ಲಿಂದನೋ ಸಂಬಂಧ, ಇನ್ಯಾರಿಗೋ ಸಂಬಂಧ. ಈ ದಯವಿಟ್ಟು ನಿಮಗೆ ಸರಿಯಾದ ಕತೆ ಗೊತ್ತಾಗಬೇಕು ಅಂದರೆ ಅದನ್ನು ಆಫ್ ಮಾಡಿ ಕೂತು ಚೆನ್ನಾಗಿ ಪುಸ್ತಕದಿಂದ ಓದಿ ತಿಳ್ಕೊಳ್ಳಿ ಹೊರತು ಧಾರಾವಾಹಿಗಳ ಮೂಲಕ ಪುರಾಣವನ್ನು ಅರ್ಥ ಮಾಡಿಕೊಳ್ತೇನೆ ಅಂತ ಬರಬೇಡಿ. ಅಥವಾ ನೀವು ಎಮೋಜಿಗೋಸ್ಕರ ನೋಡ್ತೀರಿ ಅಂದರೆ ನೋಡಿ, ಟೆಕ್ನಿಕ್ಗೋಸ್ಕರ ನೋಡ್ತೀರಿ, ವೈಭವಕ್ಕೋಸ್ಕರ ನೋಡ್ತೇನೆ ಅಂದರೆ ನೋಡಿ. ಆದರೆ ಇದರಲ್ಲಿ ಒಂದು ದೈವಿಕವಾದ ಚಿಂತನೆಯನ್ನು ಇಟ್ಟುಕೊಂಡು ನಾಳೆಯಿಂದ ನಾನು ಭಕ್ತಿಯಿಂದ ಕಣ್ಣು ಮುಚ್ಚಿ ಏನೋ ಧ್ಯಾನ ಮಾಡ್ತೇನೆ, ಒಳ್ಳೆಯ ಕಥೆಯನ್ನು ತಿಳ್ಕೊಂಡು ಸರಿಯಾದ ವಿಷಯವನ್ನು ನಾಲ್ಕು ಜನಕ್ಕೆ ಹೇಳ್ತೇನೆ ಅಂತನ್ನುವ ಯೋಚನೆ ಇದ್ದರೆ ದಯವಿಟ್ಟು ಅದನ್ನು ನೋಡದೆ ನೆಮ್ಮದಿಯಾಗಿರಿ. ಅಲ್ಲಿ ಬರುವ ಮಾತುಗಳಲ್ಲಿ ಹನುಮಂತ ಅಂದರೆ ರುದ್ರಾಂಶ ಸಂಭೂತ ಅಂತ ಹೀಗೇನೇನೋ ತೋರಿಸ್ತಾರೆ. ಸ್ಪಷ್ಟವಾಗಿ ರಾಮಾಯಣದಲ್ಲೇ ಇದೆ ವಾಯುಪುತ್ರ ಪ್ರಾಣನ ಅಂಶ ಅಂತ. ಹಾಗಾದರೆ ರುದ್ರ ಅಂತ ಅನ್ನುವ ಮಾತು ಪುರಾಣದಲ್ಲಿ ಬಂದದ್ದು ಇದೆಯಲ್ವಾ ಅಂದರೆ, ಹೌದು ಇದೆ. ಪ್ರಾಣನಿಗೆ ರುದ್ರ ಅಂತ ಹೆಸರಿದೆ, ಉಪನಿಷತ್ತುಗಳಲ್ಲಿ ಸ್ಪಷ್ಟವಾಗಿ ಬರುತ್ತೆ. ಏನು ಅಂದರೆ ರುದ್ರೋಸಿ ಪರಿರಕ್ಷಿತ. ಪ್ರಾಣಶಕ್ತಿ ಅನ್ನೋದು ಉಸಿರಿನ ಶಕ್ತಿ, ಉಸಿರಿನ ಶಕ್ತಿ ಅನ್ನೋದು ರೋಗ ಪರಿಹಾರಕ. ರುದ್ರ ಅನ್ನುವ ಶಬ್ದಕ್ಕರ್ಥ ರೋಗ ಪರಿಹಾರಕ ಅಂತ. ಅದು ರುದ್ರನಿಗೂ ಅದೇ ಅರ್ಥದಲ್ಲಿದೆ, ಪ್ರಾಣನಿಗೂ ಇದೆ, ಅಗ್ನಿಗೂ ರುದ್ರ ಅಂತ ಹೆಸರಿದೆ.
ರುದ್ರೋ ಬಹುಶಿರ ಬಬ್ರುಹು ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೂ ಇದೆ. ಅಂದಮೇಲೆ ರುದ್ರ ಶಬ್ದವನ್ನು ಎಲ್ಲಿ ಹೇಗೆ ಬಳಸಬೇಕು ಅಂತ ಅನ್ನೋದು ಎಚ್ಚರಿಕೆ ಇಲ್ಲದೆ ಅರ್ಧಮರ್ಧ ಓದಿದವರ ಕೈಗೆ ಕತೆ ಸಿಕ್ಕು ಅವರು ನಿರ್ದೇಶನ ಮಾಡಲಿಕ್ಕೆ ನಿಂತರೆ ಆಗುವ ಅನ್ಯ ಅವ್ಯವಸ್ಥೆ ಇದೆ. ಪಾಪ ಶನಿ ಖಂಡಿತ ನನ್ನ ಬಗ್ಗೆ ಇಷ್ಟೆಲ್ಲ ಗೊತ್ತಿದೆ, ನನಗೆ ಗೊತ್ತಿರಲಿಲ್ಲ ಅಂತ ವ್ಯಥೆ ಪಡುವಂಥ ರೀತಿಯ ಚಿತ್ರಣಗಳನ್ನೆಲ್ಲ ಕೊಟ್ಟು ನಾವು ಏನನ್ನು ತಿಳ್ಕೊಳ್ಬಾರ್ದು ಅದನ್ನೇ ತಲೆಯೊಳಗೆ ತುಂಬಿಸ್ತಾರೆ. ಅಲ್ಲಿ ಇಂದ್ರನೇ ಶತ್ರುವಾಗಿ ನಿಲ್ತಾನೆ, ಸೂರ್ಯನೇ ಶತ್ರುವಾಗಿ ನಿಲ್ತಾನೆ, ಅವರೆಲ್ಲ ಈ ನಮ್ಮ ದೇಹದ ಒಳಗಿನ ಪ್ರಪಂಚದ ಹೊರಗಿನ ಭಾಗಕ್ಕೆ ಅತ್ಯಂತ ಉತ್ತಮವಾದ ಎತ್ತರದ ದೇವತೆಗಳು. ನಾವು ಅವರನ್ನು ಏನೂ ಬಗ್ಗೆ ಗೊತ್ತಿಲ್ಲದೆ ನಮ್ಮ ಮನೆಯ ಅಕ್ಕಪಕ್ಕದ ಕಥೆಯನ್ನು ನಾವು ತಿರುಚಿ ಹೇಳ್ತೇವೆ. ನಮಗೆ ಏನೇನೋ ವಿಷಯ ಏನು ಅಂದರೆ ಪಾತ್ರಗಳು ಪುರಾಣದಿಂದ ಬೇಕು, ಕಥೆ ನಮ್ಮದಿರಬೇಕು. ಇದು ಅವ್ಯವಸ್ಥೆ ಮಾಡಬಾರ್ದು. ಪಾತ್ರವನ್ನು ಎಲ್ಲಿಂದ ತಗೊಳ್ತೇವೋ ಅದೇ ಕಥೆಯನ್ನು ಅಲ್ಲಿ ಹೇಗಿದೆಯೋ ಹಾಗೆ ಹೇಳುವುದು ಮಾತ್ರ ನಮ್ಮ ನಿರ್ಧಾರ. ಸತ್ಯವಾದ ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ. ನಾವು ಮಾಡುವ ತಪ್ಪುಗಳನ್ನೆಲ್ಲ ಮಾಡಿ ದೇವರು ನಮಗೆ ಶಿಕ್ಷೆ ಕೊಡ್ತಾನೆ ಅಂತ ಹೇಳಿಕೊಂಡ್ರೆ, ಅನರ್ಥದ ಕಥೆಗಳನ್ನೇ ತಿಳ್ಕೊಂಡು ಉಪಾಸನೆ ತಪ್ಪಾಗಿ ಅದರಿಂದ ವ್ಯಥೆ ಆದರೆ ನಾವು ದೇವರನ್ನು ಹೊಣೆಗಾರರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ನೋಡಿದ ಧಾರಾವಾಹಿಗಳಿಗೆ ಆ ಪಾಪ ಎಲ್ಲ ಹೋಗಲಿ ಅಂತ ಕ್ಷಮೆಯ ಕೇಳಿ ಏನಾದರೂ ತಿದ್ದಿಕೊಳ್ಳುವ ಅವಕಾಶ ಇದ್ದಾಗ ತಿದ್ದಿಕೊಂಡ್ರೆ ಬದುಕು ಉಳಿತೇವೆ. ಅದರಿಂದಾಗಿ ಹನುಮಂತ ಬ್ರಹ್ಮಪಟ್ಟಕ್ಕೆ ಯೋಗ್ಯನಾದವನು. ಸೃಷ್ಟಿಯ ಮುಂದೆ ಹೇಳಿದರು, ಧನ್ಯನೋ ಮಗ ಬ್ರಹ್ಮಪಟ್ಟಕ್ಕೆ, ಇವನೇ ಮುಂದೆ ಬ್ರಹ್ಮಪಟ್ಟಕ್ಕೆ ಬರುವವನು. ಉಸಿರಿನ ದೇವತೆ ಅನ್ನೋದು ಜೀವಗಳಲ್ಲಿ ಉತ್ತಮ ಅಂತ ನಮಗೆ ಗೊತ್ತಾಗುತ್ತೆ ಸ್ಪಷ್ಟವಾಗಿ. ಏನು ಅಂದರೆ ಇಡೀ ದೇಹದಲ್ಲಿ ಯಾವುದು ಬೇಕಾದರೂ ಸ್ವಲ್ಪ ಹೊತ್ತು ಬಿಟ್ಟಿರ್ಬೋದು, ಉಸಿರು ಬಿಟ್ಟಿರಲಿಕ್ಕಾಗುವುದಿಲ್ಲ. ಬೇರೆ ಯಾವ ಇಂದ್ರಿಯ ಇಲ್ಲದೆ ಇದ್ದರೂ ಕೂಡ ಕುರುಡನಾಗಿ ಬದುಕ್ಬೋದು, ಕಿವುಡನಾಗಿ ಬದುಕಬಹುದು, ಬಾಯಿ ಮಾತಾಡದೆ ಮೂಗನಾಗಿ ಬದುಕಬಹುದು, ಚರ್ಮ ಸ್ಪರ್ಶ ಜ್ಞಾನ ಇಲ್ಲದೆ ಬದುಕಬಹುದು, ಇನ್ನೇನು ಬೆರಳುಗಳನ್ನು ಕಳ್ಕೊಂಡು ಕುಂಟನಾಗಿಯೋ ಚೊಂಟನಾಗಿಯೋ ಬದುಕಬಹುದು. ಆದರೆ ಮೂಗಿನ ಗಾಳಿ ಹೋಗದೆ ಬದುಕುವುದು ಅಂತ ಅನ್ನೋದು ಸಾಧ್ಯವೇ ಇಲ್ಲ. ಅದರಿಂದಾಗಿ ನಮ್ಮ ಇಡೀ ದೇಹದಲ್ಲಿ ಅತ್ಯಂತ ಮುಖ್ಯವಾದದ್ದು ಪ್ರಾಣ. ಆ ಪ್ರಾಣನೇ ಮುಂದೆ ಬ್ರಹ್ಮನಾಗಿ ಬರ್ತಾನೆ. ರಾಮನ ಕರುಣೆ ಎಂಥದ್ದು ಅಂದರೆ ತನಗೆ ಕೊಟ್ಟ ಸೇವೆಗೆ ಪ್ರತಿಯಾಗಿ ಅವನಿಗೆ ಕೊಟ್ಟದ್ದೇನು, ಮುಂದೆ ನೀನು ಸೃಷ್ಟಿ ಪ್ರಕ್ರಿಯೆಗೆ ಬೇಕಾದ ದೊಡ್ಡ ಪಟ್ಟವನ್ನು ನೀನು ಅಲಂಕರಿಸಬೇಕು ಅಂತ ಬ್ರಹ್ಮಪಟ್ಟದಲ್ಲಿ ಕೂಡಿಸಿದ ಅವನ ಕರುಣೆ ಏನು, ಇವನ ಭಾಗ್ಯ ಏನು. ದೇವರ ಕರುಣೆಯೂ ದೊಡ್ಡದು, ಮಾರುತನ ಭಾಗ್ಯವೂ ದೊಡ್ಡದು ಅಂತ ಹೀಗೆ ಹೇಳಿ, ನಿನ್ನಂತೆ ಕೊಡುವ ಉದಾರಿ ಯಾವನು, ನಿನ್ನಂತೆ ಕೈ ಎತ್ತಿ ಕೊಡುವಂತಹ ಭಾಗ್ಯಶಾಲಿ ಗುರುತಿ, ಭಾಗ್ಯಶಾಲಿನ ಗುರುತಿಸುವವರೇ ಕಮ್ಮಿ. ಇವತ್ತೇನಿದ್ರೂ ಕೂಡ ಅವರು ಯಾವ ಕ್ಯಾಟಗರಿಯವರು, ಅವರಿಗೆ ಕೊಟ್ಟರೆ ನಮಗೆಷ್ಟು ಓಟು, ಇವರು ಯಾವ ಸ್ಟೇಟ್ನವರು, ಅವರನ್ನು ಸೇರಿಸ್ಕೊಂಡ್ರೆ ಆ ಸ್ಟೇಟಿಂದ ನಮಗೆಷ್ಟು ಲಾಭ ಅನ್ನೋ ಈ ರಾಜಕೀಯ ಲೆಕ್ಕಾಚಾರದಲ್ಲೇ ಇವತ್ತಿನ ಎಲ್ಲ ವ್ಯವಹಾರಗಳು ಇರುವ ಮಧ್ಯದಲ್ಲಿ ಭಗವಂತನ ವ್ಯವಹಾರ ಅನ್ನೋದು ಕೇವಲ ಪ್ರತಿಭೆಗೆ ಮಾತ್ರ ಜಾಗ, ತಿಳುವಳಿಕೆಗೆ ಮಾತ್ರ ಜಾಗ, ಇನ್ಯಾವುದಕ್ಕೂ ಜಾಗ ಇಲ್ಲ ಅನ್ನುವ ಹಾಗೆ ತೋರಿಸಿ ಕೊಡುವ ಉದಾರಿಯಾದ ನೀನು ನನ್ನನ್ನು ರಕ್ಷಿಸುತ್ತೀ ಅಂತ ನಂಬಿ, ನಿನ್ನನ್ನು ಮತ್ತಷ್ಟು ನಂಬಿಕೊಂಡೇ ನಿನ್ನಲ್ಲಿ ಶರಣಾಗತನಾಗಿದ್ದೇನೆ. ಶಿವ ಶಿವ, ನೀ ಮಾಡಿದ ಉಪಕಾರವನು ಮರೆದವರುಂಟೇ, ಪಾಪ ದಿನವೆದ ಅಜಾಮಿಳಗೊಲಿದು ಪ್ರಾಣ ವಿಯೋಗ ಕಾಲದಲ್ಲಿ ಜವನವರ ಕೈಗೊಪ್ಪಿಸಿದೆ ಕಾಯ್ದವನು ನೀ ಮಾದವನು ಮಿಕ್ಕಾದವರಿಗುಂಟೆ ಕರುಣ ರಕ್ಷಿಸು ನಮ್ಮನು ಅನವರತ ರಕ್ಷಿಸು ಕೃಷ್ಣ. ನೀನು ಉಪಕಾರ ಮಾಡಿದ್ದನ್ನು ಯಾರು ಮರೀಲಿಕ್ಕೆ ಸಾಧ್ಯ? ಅಜಾಮಿಳನ ಕಥೆ ಗೊತ್ತಿದೆ, ಗೊತ್ತಿದೆ ಅರ್ಧ ಗೊತ್ತಿದೆ, ಅರ್ಧ ಗೊತ್ತಿದೆ ಮುಂದೆ ಗೊತ್ತಿದೆ ಅನ್ನೋದನ್ನು ಭಾಗವತ ನೋಡಿದರೆ ಮಾತ್ರ ಗೊತ್ತಾಗುತ್ತೆ. ನಮಗೆ ಗೊತ್ತಿರುವ ಕಥೆ ಏನು ಅಂದರೆ, ಮಲಗಿದ ಹೊತ್ತಿಗೆ ನಾರಾಯಣ ಅಂತ ಕೂಗಿದ ಯಮನ ಭಟರು, ಆ ಕಡೆಯಿಂದ ವಿಷ್ಣುದೂತರು ಇಬ್ಬರೂ ಬಂದು ಪರಸ್ಪರ ಮಾತನಾಡಿಕೊಂಡ್ರು. ಕೊನೆಗೆ ವಿಷ್ಣುದೂತರೇ ನಾರಾಯಣ ಅಂತ ಅವನು ಜೋರಾಗಿ ಕೂಗಿ ಕರೆದಿದ್ದಾನೆ ಅನ್ನುವ ಕಾರಣಕ್ಕಾಗಿ ಅವನನ್ನು ನಾವೇ ಕರ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾರೆ. ಕೊನೆಗೆ ಅವರೇ ಕರ್ಕೊಂಡು ಹೋಗ್ತಾರೆ ಅಂತ ಅಲ್ಲಿ ಇಲ್ಲ. ಅಲ್ಲೇನಿದೆ ಅಂದರೆ ಅಷ್ಟೊತ್ತಿಗೆ ಅವನಿಗೆ ಎಚ್ಚರ ಆಗುತ್ತೆ. ಇಷ್ಟು ಬಿದ್ದದ್ದು ಅವನಿಗೆ ಒಂದು ವಿಷನ್, ಅಲ್ಲಿ ತನಕ ಅವನು ಮಾಡಿದ ಪಾಪಗಳೆಲ್ಲ ಅವನಿಗೆ ಎಚ್ಚರಿಕೆ ಆಗುತ್ತೆ. ಚಂದದ ಹೆಂಡತಿ, ಒಳ್ಳೆಯ ತಂದೆ ತಾಯಿ, ಎಲ್ಲ ಇದ್ದು ಸಂಸ್ಕಾರಯುಕ್ತವಾದ ಅತ್ಯಂತ ಗುರುಕುಲದಲ್ಲಿ ಓದಿ ಬಂದ ಒಬ್ಬ ಋತ್ವಿಜ, ಯಾವುದೋ ಒಂದು ಕಾಲದಲ್ಲಿ ಮನೆಯಲ್ಲಿ ಒತ್ತಡ, ಯಾವುದಕ್ಕೂ ಅವರು ಒಟ್ಟಿಗಿರಲಿಕ್ಕೆ ಆಗ್ತಾ ಇರಲಿಲ್ಲ.
ಅಂತಹ ಸಂದರ್ಭದಲ್ಲಿ ಮನಸ್ಸಿನಲ್ಲಿದ್ದ ಒತ್ತಡ ಪಡೀಲೇಬೇಕು ಅನ್ನುವ ದೈಹಿಕವಾದ ಚಾಂಚೆಯನ್ನು ತಪ್ಪಿಸಿಕೊಳ್ಳಿಕ್ಕಾಗದೆ ಯಾರೋ ಕಾಡಿನಲ್ಲಿ ಹೂ ಕೀಳಲಿಕ್ಕೆ ಹೋದಾಗ, ಸಮಿಧೆ ತರಲಿಕ್ಕೆ ಹೋದಾಗ ಕಂಡ ಸ್ವಚ್ಛಂದ ಚಾರಣಿಯಾಗಿ ಬದುಕ್ತಾ ಇದ್ದ ಒಂದು ಸೂಳೆಗೆ ತನ್ನ ಮನಸ್ಸೋತು ಅವಳ ಜೊತೆಗೆ ಬದುಕು ನಡೆಸಿದ. ತಂದೆಯನ್ನು ಮರೆತ, ತಾಯಿಯನ್ನು ಮರೆತ, ಹೆಂಡತಿಯನ್ನು ಮರೆತ, ಮನೆಯ ಎಲ್ಲ ಸಂಬಂಧಗಳನ್ನು ಮರೆತ. 80 ವರ್ಷ ಆಗುವ ತನಕವೂ, ಸುಮಾರು 60 ವರ್ಷಗಳ ಕಾಲ ಅವಳ ಜೊತೆಗೆ ಸಂಸಾರ ಮಾಡಿ 10 ಮಕ್ಕಳನ್ನು ಪಡೆದು ಅವಳಿಗೋಸ್ಕರ ಮಾಡಬಾರದ ಎಲ್ಲ ತಪ್ಪುಗಳನ್ನು ಮಾಡಿ, ಅವಳಿಗೆ ಖುಷಿಯಾಗುತ್ತೆ ಅಂತ ಮಾಂಸ ತಿಂದ, ಅವಳಿಗೆ ಖುಷಿಯಾಗುತ್ತೆ ಅಂತ ಮದ್ಯ ಕುಡಿದ, ಅವಳಿಗೆ ಖುಷಿಯಾಗುತ್ತೆ ಅಂತ ಬೇಟೆಯಾಡಿದ, ಅವಳಿಗೆ ಖುಷಿಯಾಗುತ್ತೆ ಅಂತ ದರೋಡೆ ಮಾಡಿದ, ಹೆಚ್ಚು ಹೆಚ್ಚು ಸಂಪತ್ತುಗಳನ್ನು ತಂದು ಆಕೆಯನ್ನು ಸಂತೋಷಪಡಿಸಬೇಕು ಅಂತ ಈ ಎಲ್ಲ ತಪ್ಪುಗಳನ್ನು ಮಾಡಿ 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 ಮಗಳಿಗೆ ಮಾತ್ರ ಪುಣ್ಯಕ್ಕೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಸಾಯುವ ಹೊತ್ತಿಗೆ ಏನೋ ಒಂದು ಭಯ ಆಯಿತು, ಯಮದೂತರು ಎಳ್ಕೊಂಡು ಹೋಗ್ತಾರೆ ಅಂತನ್ನುವ ಭಯದಲ್ಲಿ ನಾರಾಯಣ ಅಂತ ಕರೆದಾಗ ಕರೆದದ್ದು ಮಗನನ್ನು. ಆದರೆ ದೂತರು ಬಂದರು, ನನ್ನನ್ನು ರಕ್ಷಿಸಿದರು ಅಂತ ವಿಷನ್ ಆಯಿತು, ಎದ್ದ. ಭಾಗವತ ಹೇಳುತ್ತೆ ಮುಂದೆ ಕಥೆ, ಎದ್ದವನಿಗೆ ಎಷ್ಟು ವಿಚಿತ್ರ ಅಂದರೆ, ಇಡೀ ಪುರಾಣ ಅವನ ಹೆಂಡತಿಯ ಬಗ್ಗೆ, ಅವನ ತಂದೆಯ ಬಗ್ಗೆ, ಅವನ ತಾಯಿಯ ಬಗ್ಗೆ ಒಂದು ಮಾತಾಡಲ್ಲ. ಮಾತಾಡಲ್ಲ ಅಂದರೆ, ಮಾತಾಡಿದರೆ ಅವರಿಗಾದ ವ್ಯಥೆ, ಅವನು ಮಾಡಿದ ತಪ್ಪಿನ ಬಗ್ಗೆ ನಾವು ಸಮಜಾಯಿಷಿ ಕೊಟ್ಟಾಗುತ್ತೆ, ಅವರು ಎಷ್ಟು ಅನುಭವಿಸಿದ್ದಾರೆ ಅಂತ ಅನ್ನೋದನ್ನು ಪದದಲ್ಲಿ ಹೇಳಿಬಿಟ್ರೆ ಅದು ಕಮ್ಮಿ ಆಗುತ್ತೆ. ಮೌನದಿಂದ ಏನು ಹೇಳ್ತಾರೆ ಅಂದರೆ, ಅವರ ಬದುಕೇ ದುರ್ಭರವಾಗಿ ನಾಶ ಆಗಿ ಹೋಯಿತು. ಮನೆಯಲ್ಲಿ ಯಾರೂ ಉಳಿಲಿಲ್ಲ, ಇವನು ಹೊರಟು ಹೋದ ಮೇಲೆ ಮನೆ ಪೂರ್ತಿ ನಾಶ ಆಗಿ ಹೋಯಿತು. ಆದರೆ ಇವನಿಗೆ ಇದೆಲ್ಲ ನೆನಪಾಗಿ, ಎಂಥ ಅನ್ಯಾಯ ಮಾಡಿದೆ, ಗುರುಗಳಿಂದ ಕಲಿತ ವಿದ್ಯೆ ಎಲ್ಲಿ ಹೋಯಿತು, ನಾನು ಮಾಡಿದ ಈ ತಪ್ಪು 60 ವರ್ಷಗಳ ಕಾಲವು ನನ್ನನ್ನು ಒಂದು ಕ್ಷಣವೂ ಎಚ್ಚರಿಸಲಿಲ್ಲಲ್ವಾ ಅಂತ ಪರಿತಪಿಸಿದ. 10 ವರ್ಷಗಳ ಕಾಲ ಗಂಗಾದ್ವಾರದಲ್ಲಿ, ಅಂದರೆ ಇವತ್ತಿಗೆ ನಾವು ಹರಿದ್ವಾರ ಅಂತ ಹೇಳ್ತೇವಲ್ವಾ, ಆ ಜಾಗದಲ್ಲಿ ಆಹಾರ ನಿದ್ದೆ ಇತ್ಯಾದಿಗಳನ್ನು ಬಿಟ್ಟು ನಾನು ಮಾಡಿದ ತಪ್ಪು ಅಂತ ಭಗವಂತನಿಗೆ ಅಂಗಲಾಚಿದ. ಎಷ್ಟು ಅಂಗಲಾಚಿದ ಅಂದರೆ, ನಾನು ಬದುಕಿದ್ದೇ ತಪ್ಪು ಅಂತನ್ನುವ ಹಾಗೆ ದೇವರಿಗೆ ತನ್ನನ್ನು ಒಪ್ಪಿಸಿಕೊಂಡು ಶರಣಾದ. ಆಮೇಲೆ ಮನಸ್ಸಿನಲ್ಲಿ ಬಂದ ಎಲ್ಲ ಕೆಟ್ಟ ಯೋಚನೆಗಳನ್ನು ಪೂರ ಹೊರಕ್ಕೆ ಬಿಟ್ಟು ಅದನ್ನು ಯೋಚನೆ ಮಾಡುವಾಗ ನಾವು ಮಾಡಿದ ತಪ್ಪುಗಳನ್ನು ನೆನಪಿಸಿಕೊಂಡು ಇದು ತಪ್ಪು, ಇದು ಮಾಡಬಾರ್ದಿತ್ತು ಅಂತ ಹೇಳಿ ಪಶ್ಚಾತ್ತಾಪ ಪಟ್ಟ. ಕೊನೆಗೆ ಭಗವಂತನ ದರ್ಶನದಿಂದ ಮೋಕ್ಷವನ್ನು ಪಡೆದ ಅಂತ ಮಾತು ಬರುತ್ತೆ. ಆದರೆ ಆ ಮೋಕ್ಷ ಬರಲಿಕ್ಕೆ ಕಾರಣ ಆಗಿದ್ಯಾವುದು? ಆ ವಿಷನ್. ಅದಕ್ಕೋಸ್ಕರ ಅಲ್ಲಿಯೇ ಬಂದು ಹೇಳಿದರು, ನಾರಗ ಅಂತ ಕರೆದ ತಕ್ಷಣ, ನಾರಾಯಣ ಅಂತ ಕರೆದ ತಕ್ಷಣ ಭಗವಂತನ ದೂತರು ಬಂದು ಅವನನ್ನು ರಕ್ಷಿಸ್ತೇವೆ ಅಂತ ಹೇಳಿದ್ರಲ್ವಾ, ಆ ಮಾತು ಅವನಿಗೆ ಎಷ್ಟು ಕಾಲದಲ್ಲಿ ಎಷ್ಟು ರೀತಿಯಲ್ಲಿ ನಾನು ತಪ್ಪುಗಳನ್ನು ಮಾಡಿದಾಗಲೂ ಈಗಲೂ ನನ್ನನ್ನು ಮತ್ತೆ ಪ್ರೀತಿಯಿಂದ ನೀನು ಹಿಂದೆ ಮಾಡಿದ್ದೆಲ್ಲ ತಪ್ಪು ಅಂತ ಎಚ್ಚರಿಸುವ ಒಂದು ವಿಷನ್ನು ಕೊಟ್ಟು ರಕ್ಷಿಸಿದ ಅಲ್ವಾ, ನನ್ನನ್ನು ಮತ್ತೆ ಸರಿದಾರಿಗೆ ತಂದು ಟ್ರ್ಯಾಕಿಗೆ ನಿಲ್ಲಿಸಿದ ಅಲ್ವಾ, ಈ ಕರುಣೆಗೆ ಇನ್ನೇನು ಹೇಳಬೇಕು ಅಂತ ಸ್ತೋತ್ರ ಮಾಡುವಾಗ ದಾಸರು ಈ ಪದವನ್ನು, ನಾರಾಯಣ ಅಂತ ಶಬ್ದ ಹೇಳಿದ ತಕ್ಷಣ ಮೋಕ್ಷಕ್ಕೆ ಹೋಗಲಿಲ್ಲ, ಯಾರು ಹೋಗುವುದು ಇಲ್ಲ. ಹೋಗುವುದು ಅಂತಂದರೆ ಅದರ ಅರ್ಥ ಏನು ಅಂದರೆ, ಹೋಗುವ ದಾರಿ ತಪ್ಪಿದ್ರೆ ಮತ್ತೆ ವಾಪಸ್ಸು ಕೂಡಿಸಿ ನಮ್ಮ ಕರ್ತವ್ಯವನ್ನು ಎಚ್ಚರಿಸಿ ಒಂದಾಗತ್ತೆ. ಅದು ಅಂತಹ ಸ್ಥಿತಿಯಲ್ಲಿ ಭಗವಂತನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಭಕ್ತಿಯಿಂದ ಕೇಳಿದ್ದಾದರೆ ಖಂಡಿತ ಅದೂ ಆಗುತ್ತೆ. ಆದರೆ ನಾರದರ ಈ ಅಜಾಮಿಳನಿಗಾದ ಕಥೆಯಲ್ಲಿ ಮತ್ತೆ 10 ವರ್ಷ ತಪಸ್ಸು ಮಾಡಿದ ಅನ್ನುವ ಕಥೆ ಮುಂದುವರಿಯುವುದನ್ನು ನೆನಪಿಸಿ, ನೀನು ಜವರನ ಕೈಗೆ ಒಪ್ಪಿಸದೆ, ಯಮನ ದೂತರ ಕೈಗೆ ಒಪ್ಪಿಸದೆ ನನ್ನನ್ನು ಪರಿಪಾಲಿಸಿದೆ ಅಂತ ಅವನು ಪ್ರಾರ್ಥನೆ ಮಾಡ್ತಾನೆ. ಹಾಗೆಯೇ ಕನಕದಾಸರು ಕೇಳ್ತಾ, ಇಂತಹ ಮಾಧವನ ಕರುಣೆಗೆ ಮಿಕ್ಕ ಇನ್ಯಾರನ್ನು ದೃಷ್ಟಾಂತವಾಗಿ ತೋರಿಸ್ಲಿಕ್ಕೆ ಸಾಧ್ಯ? ಇನ್ಯಾರನ್ನು ಇಂತಹ ಪ್ರೀತಿಯನ್ನು ತೋರಿಸುವ ಭಗವಂತನನ್ನು ಇನ್ನೊಂದು ದೃಷ್ಟಾಂತದ ಮೂಲಕ ಹೀಗಿದ್ದಾನೆ ದೇವರು ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ, ನೀನು ಕೂಡ ನನ್ನನ್ನು ರಕ್ಷಿಸಬೇಕು ಅಂತ ಕನಕದಾಸರು ಪ್ರಾರ್ಥಿಸ್ತಾ ಇದ್ದಾರೆ. ಸಿರಿಯ ಸಂಪತ್ತಿನಲ್ಲಿ ನೀ ಮರೆದು ಮದಗರ್ವದಲ್ಲಿ ದೀನರ ಕರುಣದಿಂದೀಕ್ಷಿಸದೆ ಕಡೆಗಳಿಂದ ನೋಡುವರೆ ಹರಿಹರ ಅನಾಥರನು ಪಾಲಿಸಿ ವರವ ಕೊಡುವ ಉದಾರಿ ಎಂಬ ಈ ಬಿರುದ ಬಿಡುವರೆ ತಂದೆ ರಕ್ಷಿಸೋ ನಮ್ಮನು ಅನವರತ ಕೃಷ್ಣ
ಕೃಷ್ಣ. ತುಂಬ ಪ್ರೀತಿ ಇದ್ದಲ್ಲಿ ಮಾತ್ರ ಜಗಳ ಇರುವುದು ಸಾಧ್ಯ. ಎಲ್ಲಿ ಜಗಳ ಮಾತ್ರ ಇರುತ್ತೋ, ಪ್ರೀತಿಯ ಸ್ಪರ್ಶ ಇರುವುದಿಲ್ಲೋ, ಅದು ಬಹಳ ಕಾಲ ಉಳಿಯುವುದಿಲ್ಲ. ಆದರೆ ಪ್ರೀತಿಯಿಂದ ಜಗಳ ಆದಷ್ಟು ಮತ್ತಷ್ಟು ಪ್ರೀತಿ ಹೆಚ್ಚುತ್ತಾ ಹೋಗುತ್ತೆ. ದೇವರನ್ನು ಅತ್ಯಂತ ಮೆಚ್ಚಿಕೊಂಡವ, ಅತ್ಯಂತ ಪ್ರೀತಿಸುವ ಭಕ್ತನಿಗೆ ದೇವರ ಹತ್ರ ಜಗಳ ಆಡಲಿಕ್ಕೆ ಬರುತ್ತೆ. ಕನಕದಾಸರು ಜಗಳ ಆಡ್ತಾ ಇದ್ದಾರೆ. ನೀನು ಲಕ್ಷ್ಮಿಯನ್ನು ಹೆಂಡತಿಯನ್ನಾಗಿ ಪಡೆದು ಅವಳ ಸಂಪತ್ತನ್ನು ಬೇಕಾದಷ್ಟು ಭೋಗಿಸುತ್ತಾ ತುಂಬ ನಿನಗೆ ಸಂಪತ್ತಿನ ಮದ ಬಂದುಬಿಟ್ಟಿದೆ. ಹಾಗಾಗಿ ನಾವೆಲ್ಲ ಚಿಕ್ಕವರು ಕಾಣಿಸೋದೇ ಇಲ್ಲ ನಿನಗೆ. ನಾವೆಲ್ಲ ಬಡಪಾಯಿಗಳು, ಬೈರಾಗಿಗಳು ಅನ್ನುವ ಹಾಗೆ ಬದುಕ್ತೇವೆ. ಜಗತ್ತಿನ ಯಾವ ವಸ್ತುಗಳು ಬೇಡ ಅಂತ ಬಿಟ್ಟು ದೂರದಲ್ಲಿದ್ದರೆ ನೀನು ತುಂಬ ಸಂಪತ್ತಿರೋರನ್ನೇ ಭಾಳ ಹತ್ತಿರ ಇಟ್ಕೊಳ್ತೀ, ಅದರ ಜೊತೆಗೆ ಆ ಸಂಪತ್ತಿನ ಮದದಲ್ಲಿ ನಮ್ಮನ್ನೆಲ್ಲ ಮರೆತು ಬಿಡ್ತೀ. ಸಿರಿಯ ಸಂಪತ್ತಿನಲ್ಲಿ ನೀ ಮೈಮರೆದು ಮದಗರ್ಭದಲ್ಲಿ ದೀನರ ಕರುಣದಿಂದ ಈಕ್ಷಿಸದೆ ಕಡೆಗಣ್ಣಿಂದ ನೋಡುವರೆ, ಹೇಗೆ ಸಾಧ್ಯ ಇದು ನಿನಗೆ? ನಿನಗೆ ದೀನರನ್ನು ಪರಿಪಾಲಿಸುವವ ಅನ್ನುವ ಹೆಸರು ಬೇಕು ಅಂತಾದರೆ ನನ್ನ ಕಡೆಗೂ ನೋಡ್ಲಿಕ್ಕೆ ಶುರು ಮಾಡು, ಇಲ್ಲಾಂದರೆ ಆ ಹೆಸರು ಕ್ಯಾನ್ಸಲ್ ಆಗಿಬಿಡುತ್ತೆ. ಇನ್ನು ಮುಂದೆ ಯಾರೂ ಕೂಡ ನಿನ್ನನ್ನು ಹಾಕಿ ಕರೆಯುವುದಿಲ್ಲ ಅಂತ ಹೀಗೆ ದೇವರ ಹತ್ರ ಜಗಳ ಆಡೋದು. ಜಗಳ ಆಡ್ತಾ ಅನಾಥರನ್ನು ಪಾಲಿಸಿ ವರ ಕೊಡುವ ಉದಾರಿ ನೀನು ಅಂತ ಎಲ್ಲರೂ ವೇದದಲ್ಲಿ, ಶಾಸ್ತ್ರದಲ್ಲಿ ದೊಡ್ಡ ದೊಡ್ಡ ಭಕ್ತರೆಲ್ಲ ಏನು ಕೂಗಿ ಕರೆದು ನಿನ್ನನ್ನು ಹಾಡಿ ಹೊಗಳಿದ್ದಾರೆ, ಅದೆಲ್ಲವೂ ಕೂಡ ಸುಳ್ಳು ಅಂತಾಗುತ್ತೆ. ನಾಳೆ ನಿನ್ನನ್ನು ಮತ್ತೆ ಈ ಹೆಸರಿನಿಂದ ಯಾರೂ ಕೂಡ ದೀನರಕ್ಷಕ ಅಂತ ಕರೆಯದೇ ಹೋದಾರು. ಆ ಹೆದರಿಕೆಗಾದರೂ ನನ್ನನ್ನು ಪಾಲಿಸಿ ರಕ್ಷಿಸಿ ಕಡೆಗಣ್ಣಿಂದ ನೋಡಿದ್ರಾದರೂ ಸಾಕು, ಕೊನೆ ಕಣ್ಣಿನಿಂದ ನೋಡು. ಹೇಳುವುದು ಹಾಗೆ ಅಲ್ವಾ, ನೀವು ನೋಡಿದರೆ ಸಾಕು ಸ್ವಾಮಿ ಅಂದರೆ ಅದರ ಅರ್ಥ ನೋಡಿದ್ರೇ ಬೇಕಾದ ಎಲ್ಲ ಬದುಕಿನ ಇಷ್ಟಾರ್ಥಗಳು ತೀರಿ ಹೋಗುತ್ತೆ ಅಂತ ದೇವರ ಹತ್ರ. ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ಬೇರೆ ಸಂದರ್ಭದಲ್ಲೂ ದಾಸರು ಹೇಳಿದ್ದಿದೆ. ನೀನು ಬೇಡ, ನಿನ್ನ ಹಂಗೂ ಬೇಡ, ನಿನ್ನ ನಾಮ ಇದ್ದರೆ ಸಾಕು. ನೀನು ಅಂದರೆ ನಾಮದಷ್ಟೇ ಬಲ ಅಂತ, ನಿನ್ನ ನಾಮವೇ ನಿನ್ನಷ್ಟೇ ರಕ್ಷಣೆ ಕೊಡುವಂತಹದ್ದು ಅನ್ನುವ ಧೈರ್ಯದಿಂದ ಈ ಥರ ದೇವರ ಹತ್ರ ಜಗಳಾಡುವಂತಹ ಕನಕದಾಸರ ಈ ಭಕ್ತಿ ಅನ್ನೋದು ಮತ್ತಷ್ಟು ದೇವರ ಮೇಲೆ ಪ್ರೀತಿಯನ್ನು ಹೆಚ್ಚಿಸುತ್ತೆ. ಹೀಗೆ ಜಗಳಾಡಿದ್ರ ಮುಂದಿನ ಪದ್ಯ ಮತ್ತೆ ಹೇಳ್ತಾರೆ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನ ಬಲ್ಲೆನು ನಾನು ನೆರೆ ಸುಜ್ಞಾನ ಮೂರುತಿ ನೀನು, ನಿನ್ನ ಸಮಾನರುಂಟೆ ದೇವ, ನಿನ್ನ ಸಮಾನರುಂಟೆ ದೇವ, ರಕ್ಷಿಸು ನಮ್ಮನು ಅನವರತ ಕೃಷ್ಣ. ಸಮಸ್ತ ಲೋಕಕ್ಕೆ ದಾನಿ ನೀನು, ನಾನು ಅತ್ಯಂತ ದೀನ, ನಿನ್ನ ಕರುಣೆಗೆ ಪಾತ್ರನಾಗಲೇಬೇಕಾದವ. ಹಾಗೆ ಕರುಣೆಗೆ ಪಾತ್ರನಾದಾಗಲೇ ನಿನಗೆ ದಾನಿ ಅಂತನ್ನುವ ಹೆಸರು ಮತ್ತಷ್ಟು ಹೆಚ್ಚುವುದಕ್ಕೆ ಸಾಧ್ಯ. ಸರಿಯಾಗಿ ಯೋಚನೆ ಮಾಡಿದರೆ ನೀನು ನನಗೆ ಕೊಡಬೇಕಾದ ಅರ್ಹತೆಯನ್ನು ನಾನು ಏನು ಪಡ್ಕೊಂಡಿಲ್ಲ, ಮತಿಹೀನ ನಾನು. ವಿಚಾರಿಸಿ ನೋಡಿದರೆ ನಿನಗೆ ಯಾವುದ್ರ ಮೇಲೆ ಪ್ರೀತಿ ಜಾಸ್ತಿ ಅಂದರೆ ಜ್ಞಾನೀತ್ವಾತ್ಮೇವ ಮೇಮತಂ, ತಿಳಿದವನು ನನಗೆ ಬಹಳ ಇಷ್ಟ ಅಂತ. ಆ ಯೋಚನೆ ಮಾಡಿದರೆ ನನ್ನ ತಲೆ ಖಾಲಿ, ಮತಿಯೂ ಇಲ್ಲ. ವಿಚಾರಿಸಿ ನೋಡಿದರೆ ಒಳಗಿನಿಂದ ಯಾವ ವಿದ್ಯೆಯ ಸಂಪತ್ತು ನನ್ನ ಹತ್ರ ಇಲ್ಲ. ಖಾಲಿ ತಲೆ ತುಂಬಿಸಿಕೊಂಡವನಿಗೆ ನೀನು ಬರಬೇಕಾದ ಅಂತಹ ಅರ್ಹತೆಯನ್ನು ನಾನು ಪಡ್ಕೊಂಡೇ ಇಲ್ಲ. ಆದರೂ ನೀನು ಮಹಾಮಹಿಮ, ನಿನಗೆ ಕರುಣೆ ಜಾಸ್ತಿ, ನಿನ್ನ ಮಹಿಮೆಯಿಂದಲೇ ನನಗೊಂಚೂರು ಜ್ಞಾನವೂ ಬರಲಿ, ಆ ಜ್ಞಾನವನ್ನು ಪ್ರೀತಿಸುವ ನಿನ್ನ ಅನುಗ್ರಹವೂ ನನಗಾಗಲಿ. ನೀನು ಯಾಕೆ ಅಂದರೆ ಎಲ್ಲ ಕಷ್ಟಗಳನ್ನು ಕಳೆದು ಮೋಕ್ಷವನ್ನು ನೀಡುವವ, ಏನ ಬಲ್ಲೇನು? ಯಾವ ರೀತಿಯಿಂದ ಯಾವ ಯೋಚನೆ ಮಾಡಿದರೂ ನನಗೆ ಯಾವ ಶಾಸ್ತ್ರದ ಬಗ್ಗೆಯೂ ಸರಿಯಾಗಿ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲದೆ ನೀನು ಸುಜ್ಞಾನಮೂರುತಿ, ನೀನು ತಿಳಿದವನು, ನೀನು ಚೆನ್ನಾಗಿ ಜ್ಞಾನದ ಮೂಟೆ ದೊಡ್ಡ ರಾಶಿ ಅಂತ ಅಷ್ಟೇ ಗೊತ್ತಿದೆ. ಹಾಗಾಗಿ ನನಗೂ ಕೂಡ ಆ ಜ್ಞಾನದ ರಾಶಿಯನ್ನು ನನಗಿತ್ತು, ನಿನಗೆ ಸಮಾನರು ಯಾರೂ ಇಲ್ಲ, ನನ್ನನ್ನು ದೇವನಾಗಿ
ಪಾಲಿಸಬೇಕಾದ ತಂದೆಯಾಗಿ ರಕ್ಷಿಸುವ ಜವಾಬ್ದಾರಿ ನಿನಗಿದೆ, ಅದನ್ನು ಪಾಲಿಸಿ ನನ್ನನ್ನು ರಕ್ಷಿಸಲೇಬೇಕು ಅಂತ ಭಗವಂತನನ್ನು ಕೇಳ್ತಾ ದಾನಿ ಅಂತನ್ನುವ ಶಬ್ದದ ಮೂಲಕ ಸಮಸ್ತ ಲೋಕಕ್ಕೆ ದಾನಿ, ಎಲ್ಲರಿಗೂ ಕೊಡುವವನು ನೀನೇ, ನೀನು ಬಿಟ್ಟು ಕೊಡುವವರು ಇನ್ನೊಬ್ಬರಿಲ್ಲ. ಏನು ಕೊಡ್ತಾನೆ ದೇವರು ಅಂತ ಎಷ್ಟೋ ಸರ್ತಿ ನಮಗೆ ಪ್ರಶ್ನೆ ಬರುತ್ತೆ. ಏನು ಕೊಡ್ತಾನೆ ನಮಗೆ? ಕಣ್ಣುಂಟು, ಕಿವಿಯುಂಟು, ಮೂಗುಂಟು, ಬಾಯಿ ಉಂಟು, ಇದ್ಯಾವುದು ನಾವು ಅಪ್ಲಿಕೇಶನ್ ಹಾಕಿ ಇಂಥದ್ದೇ ಕಣ್ಣು ಬೇಕು, ಅಜ್ಜನದ್ದೇ ಮೂಗು ಬೇಕು, ಅಜ್ಜಿದ್ದೇ ಕಿವಿ ಬೇಕು, ಇನ್ಯಾರದ್ದೋ ಏನೇನೋ ನಮ್ಮ ಹಿರಿಯರದ್ದು ಹಾಗೆ ಇಂಥ ಆಕಾರ ಬೇಕು ಅಂತ ನಾವು ಕೇಳಿ ಬಂದದ್ದಲ್ಲ. ಬಂದ ಮೇಲೆ ಹೀಗಿದೆ, ಒಳಗೆ ಉಸಿರಾಡ್ತಾ ಇದ್ದೇವೆ 24 ಗಂಟೆ. ಯಾರು ಉಸಿರಾಡಿಸ್ತಾ ಇರೋದು? ನಮಗೆ ಎಚ್ಚರ ಇದ್ದರೂ ಉಸಿರಾಡ್ತೇವೆ, ಎಚ್ಚರ ಇಲ್ಲದೇ ಇದ್ದರೂ ಉಸಿರಾಡ್ತೇವೆ. ಹೊಟ್ಟೆಗೆ ಹೋದ ಅನ್ನ ಜೀರ್ಣ ಆಗುತ್ತೆ. ಒಳಗಿಂದ ನಾವ್ಯಾವ ಯಂತ್ರವನ್ನು ತಿರುಗಿಸಿ ಸ್ವಿಚ್ ಹಾಕಿ ಈ ಕಾಲದಲ್ಲಿ ಇಂಥದ್ದೇ ಜೀರ್ಣ, ಅದು ಇಷ್ಟು ಮಾಂಸ ಆಗಬೇಕು, ಇಷ್ಟು ರಕ್ತ ಆಗಬೇಕು, ಇಷ್ಟು ದೇಹದ ಮೂಳೆ ಆಗಬೇಕು, ಇಷ್ಟು ಭಾಗ ಆಗಬೇಕು, ಇಷ್ಟು ಮಲ ಆಗಬೇಕು, ಇಷ್ಟು ಸೂಕ್ಷ್ಮ ಮನಸ್ಸಾಗಬೇಕು, ಗೊತ್ತಿಲ್ಲ. ಹೊಟ್ಟೆಗೆ ಹೋದ ಮೇಲೆ ಏನೂ ಆಗುತ್ತೆ, ದಿನ ಭಾರ ನೋಡಿಕೊಂಡು ಕಮ್ಮಿ ಆಗಬೇಕು ಅಂತ ಅಂದ್ಕೊಂಡವ್ರು ಹೆಚ್ಚಾಯಿತು ಅಂತ ದುಃಖ ಪಡ್ತಾರೆ, ಹೆಚ್ಚಾಗಿದ್ದು ನೋಡಿಕೊಂಡು ಕಮ್ಮಿ ಆಗಬೇಕು ಅಂತ ಅಂದ್ಕೊಂಡ್ರೆ ಅವರು ದುಃಖ ಪಡ್ತಾರೆ. ಒಟ್ಟು ಯಾರಿಗೂ ಸುಖ ಅಂತೂ ಇಲ್ಲ. ನಮ್ಮ ಪರಿಸ್ಥಿತಿ ಹೀಗೆ, ಏನಾಗಬೇಕು ಅಂತ ನಾವು ಅಂದ್ಕೊಂಡು ಅದಾಗದೇ ಇದ್ದದಕ್ಕೆ ದುಃಖ ಪಡುವುದೇ ಬದುಕು ಅನ್ನುವ ಸ್ಥಿತಿಯಲ್ಲಿ ಒಳಗಿನಿಂದಂತೂ ಜೀರ್ಣ ಪ್ರಕ್ರಿಯೆ ನಡೆಯುತ್ತೆ. ನಾವು ಮಾಡ್ತಾ ಇಲ್ಲ, ನೀನು ನಿರಂತರ ಮಾಡ್ತಾ ಇದ್ದಿ. ನಾವು ಕೇಳಿದ್ರೂ ಕೇಳದೇ ಇದ್ದರೂ 24 ಗಂಟೆ ರಕ್ತ ಪರಿಚಲನೆ ಆಗ್ತಾ ಇರುತ್ತೆ, 24 ಗಂಟೆ ಉಸಿರಾಟ ಆಗ್ತಾ ಇರುತ್ತೆ, 24 ಗಂಟೆ ದೇಹದ ಎಲ್ಲ ಭಾಗಗಳು ಏನೇನು ಶಕ್ತಿ ಪ್ರಸಾರ ಆಗಬೇಕು, ಹಂಚಿ ಹೋಗಬೇಕು, ಅದನ್ನು ಹಂಚಿ ಕೊಡ್ತಾ ಇರ್ತಿ. ಅಕಸ್ಮಾತ್ ದೇವರ ಕರುಣೆಯನ್ನು ನಾವು ಒಂದು ಸರ್ತಿ ಯೋಚನೆ ಮಾಡಿದರೆ ಎಲ್ಲವೂ ಭೂಮಿಯಲ್ಲಿ ನೆಲದ ಭಾಗಕ್ಕೆ ಎಳಿಬೇಕು, ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ. ನಮ್ಮ ದೇಹದಲ್ಲೂ ಅದು ನಿಜ ಆಗಿದ್ದರೆ, ಎಲ್ಲ ರಕ್ತ ಮಾಂಸ ಎಲ್ಲ ಕಾಲ ಬುಡಕ್ಕೆ ಕೈ ಬುಡಕ್ಕೆ ಬಂದು ನಿಂತಿದ್ರೆ, ಯಾವುದೋ ಅಮೀಬ ಅದು ಒಂದು ತುಂಡು ತಪ್ಪಿಸಿಕೊಂಡು ಇಲ್ಲಿ ಬಂದು ನಿಂತಿದೆ ಅಂತ ನಮ್ಮನ್ನು ನೋಡಲಿಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಕೆನ್ನೆಯ ಭಾಗ ಅಷ್ಟು ತುಂಬಿಕೊಂಡು ನೆತ್ತರು ತಲೆಯ ಭಾಗಕ್ಕೆ ಹಾಗೆ ಹೋಗಿ ನೆನಪಾಗಬೇಕಾದ್ದು ನೆನಪಾದ ಕಾಲದಲ್ಲಿ ಸ್ವಿಚ್ ಆಗಿ ಒಪ್ಪಿಕೊಂಡು ಸರಿಯಾಗಿ ಆಯಾ ಕಾಲಕ್ಕೆ ಏನೇನು ಮೆಸೇಜ್ಗಳನ್ನು ಎಲ್ಲ ಇಂದ್ರಿಯಗಳಿಗೆ ಕೊಡಬೇಕು ಅದು ಕೊಡುವ ಹಾಗೆ ನೆತ್ತರು ಪ್ರಸಾರ ಆಗದೇ ಇದ್ದಿದ್ದರೆ ನಾವು ಹೇಗಿರ್ಲಿಕ್ಕೆ ಸಾಧ್ಯ? ಇಡೀ ದೇಹದ ರಕ್ತನಾಳಗಳಲ್ಲಿ ಒಂದು ಸಣ್ಣ ಬೇಡವಾದ ಒಂದು ಭಾಗ ರಕ್ತದ ನಡುವೆ ಸಿಕ್ಕಿದ್ರೆ ಟ್ಯೂಮರ್ ಆಗಿ 10 ದಿವಸದಲ್ಲಿ ಸಾಯ್ತಾನೆ. ಹಾಗೆ ಯಾವುದೂ ನೆತ್ತರಿನ ನಾಳಗಳಲ್ಲಿ ಸೇರಿಕೊಳ್ಳದಂತೆ ಇಡೀ ದೇಹವನ್ನು ಯಥಾಕ್ರಮದಲ್ಲಿ ಹೇಗೆ ಉಳಿಸಬೇಕೋ ಹಾಗೆ ಉಳಿಸಿದ್ದಾನಲ್ವ? ಇದಲ್ವ ಅವನು ಕೊಡುವ ದಾನ ಅಂದರೆ? ಕೇಳದೆ ಕ್ರೆಡಿಟೂ ತಗೊಳ್ಳಿಕ್ಕೆ ಬರಲ್ಲ, ಮಾಡ್ತಾ ಇದ್ದೇನೆ ನೆನಪಿಸ್ಕೋ ಅಂತಲೂ ಹೇಳಲ್ಲ, ಕೊನೆಗೊಂದು ದಿವಸ ಪೇಪರಲ್ಲಿ ಹೀಗಿತ್ತು ಅಂತ ಸ್ಟೇಟ್ಮೆಂಟ್ ಕೊಡು ಅಂತಲೂ ಅಪೇಕ್ಷೆ ಪಡಲ್ಲ. ಇಂಥ ಭಗವಂತನ ದಾನಕ್ಕೆ ದಾನ ಅಂದರೆ ಅದೇ ನಿಜವಾಗಿ. ಕೊಟ್ಟದ್ದನ್ನು ಕೇಳಬಾರ್ದು, ಯಾರಿಗೆ ಅಂತ ಗೊತ್ತಾಗಬಾರ್ದು, ಕೊಟ್ಟದ್ದು ಅವನಿಗೆ ಉಪಯೋಗ ಆಗಬೇಕು, ಅವನು ಕೇಳದೇ ಇದ್ದರೂ ಯಾವ ಕಾಲಕ್ಕೆ ಏನು ಸಿಗಬೇಕೋ ಅದನ್ನು ಸಿಗ್ತಾ ಇರಬೇಕು, ಇದು ನಿಜವಾದ ದಾನ. ನಾವು ಅಂದರೆ ನಮ್ಮಲ್ಲಿ ದಾನ ಅಂದರೆ ಅವ್ರು ಮದುವೆ ಕರೆದಿದ್ದಾರೆ ಅಂದರೆ ಅವರು ನಮ್ಮ ಮದುವೆಗೆ ಬಂದಾಗ ಏನು ಕೊಟ್ಟಿದ್ರು ಅಂತ ಒಂದು ಲಿಸ್ಟ್ ಇರುತ್ತೆ ಮನೆಯಲ್ಲಿ. ಓ 200 ರೂಪಾಯಿ ಕೊಟ್ಟಿದ್ರು, ಅದು ಯಾವತ್ತು? 20 ವರ್ಷದ ಹಿಂದಿದ ಲಿಸ್ಟು. ಈಗ ಅದೇ ಥರ ಮತ್ತೊಂದು ಕಾರ್ಡ್ ತೆಗೆದು 200 ರೂಪಾಯಿ ತುಂಬಿಸಿ ಅವರದ್ದು ಋಣ ತೀರಿತು, ದಾನ ಕೊಟ್ಟಾಯಿತು ಅಂತ ನಾವು ಹೀಗೆ ವ್ಯವಹಾರವನ್ನೇ ದಾನ ಅಂತ ಮಾತಾಡ್ತೇವೆ. ಭಗವಂತ ಹಾಗೆ ವ್ಯವಹಾರ ಮಾತಾಡಿದ್ದಿದ್ರೆ, ನಾವು ಏನಾದರೂ ಅವನಿಗೆ ಕೊಟ್ಟರೆ ಮಾತ್ರ ಕೊಡುವುದು ಅಂತ ಆಗಿದ್ದಿದ್ರೆ ನಮ್ಮ ಹತ್ರ ತೊಗೊಳ್ಳಿಕ್ಕೆ ಏನೂ ಇರ್ತಿರಲಿಲ್ಲ. ಯಾಕೆಂದರೆ ಕೊಡುವಂಥದ್ದು ಒಳ್ಳೆ ಕೆಲಸಗಳನ್ನು ಮಾಡುವುದೇ ನಮ್ಮಲ್ಲಿ ನೆನಪಿಸಿಕೊಂಡ್ರೆ ಇಡೀ ಶಿಕ್ಷೆಯ ಕೆಲಸಗಳು ಮತ್ತು ರಕ್ಷೆಯ ಕೆಲಸಗಳು ಅಂತ ದಿನಾ ನಾವು ರಾತ್ರಿ ಒಂದು ಸರ್ತಿ ಪಟ್ಟಿ ಮಾಡೋಣ. ಇವತ್ತು ಇಷ್ಟು ಶಿಕ್ಷೆ ಸಿಗಬೇಕಾದ ಕೆಲಸ ಮಾಡಿದ್ದೇವೆ, ಇಷ್ಟು ಇವತ್ತು ರಕ್ಷೆ ಸಿಗಬೇಕಾದ ಕೆಲಸ ಮಾಡಿದ್ದೇವೆ ಅಂತ ಎರಡನೇ ಪಟ್ಟಿ ತುಂಬುವುದೇ ಇಲ್ಲ, ಶುರುವೇ ಆಗುವುದಿಲ್ಲ ಅಂಥ ಪರಿಸ್ಥಿತಿ ಇರುತ್ತೆ. ಹಾಗಿದ್ದರೂ ರಕ್ಷಿಸ್ತಾನಲ್ವಾ? ಹಾಗೆ ರಕ್ಷಿಸುವ ಭಗವಂತನಿಗೆ ಮಾತಿನಿಂದಾದರೂ ನೀನು ರಕ್ಷಿಸ್ತಾ ಇದ್ದಿ ಅಂತ ಬಾಯಿಬಿಟ್ಟು ಹೇಳಿದರೆ ಅಷ್ಟರಿಂದಲೇ ದೇವರು ಖುಷಿಪಡ್ತಾನೆ. ಆ ಖುಷಿಪಡಿಸುವ ಶಕ್ತಿಯೂ ನಾವು ಉಪಯೋಗಿಸಿಕೊಳ್ಳುವುದಿಲ್ಲ ಅಂತಂದರೆ ನಮ್ಮಷ್ಟು ಕೃತಜ್ಞ ವ್ಯಕ್ತಿ ಜಗತ್ತಿನಲ್ಲಿ ಇನ್ನೊಬ್ಬ ಇಲ್ಲ ಅಂತಾಗುತ್ತೆ. ಆ ಕೃತಜ್ಞತೆಯನ್ನು ನಾವು ಜತನದಿಂದ ಕಾಪಾಡಿಕೊಳ್ಳುವ ಕೆಟ್ಟ ಬುದ್ಧಿಯನ್ನು ಇನ್ನಾದರೂ ಬಿಟ್ಟು ಹೆಚ್ಚು ಹೆಚ್ಚು ಭಗವಂತನನ್ನು ಪ್ರೀತಿಸುವ ಶಕ್ತಿಯನ್ನು ಕನಕದಾಸರಾಗೆ ಅನುಗ್ರಹಿಸಿದ ಆದಿಕೇಶವ ನಮಗೂ ನೀಡಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣಮಸ್ತು.